ವೀಕ್ಷಕರಿಗೆ ನಮಸ್ಕಾರ. ಇದು ಪ್ರತಿದಿನದ ಕುತೂಹಲ ಪ್ರಚಲಿತ. ಇಂದಿನ ಚರ್ಚೆಯ ವಿಷಯ ಹಲ್ಕಿತ್ರು ಸಾಯ್ತಾರ. ವೀಕ್ಷಕರೇ, ಸುಮಾರು ಎರಡು ವಾರಗಳ ಹಿಂದೆ ಹುಬ್ಬಳ್ಳಿಯಲ್ಲೊಂದು ಘಟನೆ ನಡೆದಿತ್ತು. ಒಬ್ಬ ವ್ಯಕ್ತಿ ಹಲ್ಲು ನೋವು ಅಂತ ವೈದ್ಯರ ಹತ್ರ ಹೋದ. ಸೊ ವೈದ್ಯರು ಅವನ ಹಲ್ಲು ಮೂರು ಹಲ್ಲುಗಳನ್ನು ಕಿತ್ತರು. ಅದರ ಬಳಿಕ ಆ ವ್ಯಕ್ತಿ ಒಂದು ವಾರದ ಅಂತರದಲ್ಲಿ ಮೃತಪಟ್ಟ. ಹೆಸರು ಮೃತಪಟ್ಟ ವ್ಯಕ್ತಿ ಯ ಕುಟುಂಬದವರು ವೈದ್ಯರು ಹಲ್ಲು ಕಿತ್ತಿದ್ದರಿಂದಾಗಿ ಮೃತಪಟ್ಟಿದ್ದಾನೆ ಅಂತ ಗಲಾಟೆ ಮಾಡಿದ್ರು. ಇದು ಇಡೀ ರಾಜ್ಯದಲ್ಲಿ ವಿಷಯ ಚರ್ಚೆಗುವಂತು. ಸೊ ಇದು ಘಟನೆ ಹಳೆಯದಾದರೂ ವಿಷಯ ಹೊಸತೆ. ಯಾಕಂದ್ರೆ ಆ ಡಾಕ್ಟರ್ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಅದರ ನಂತರ ಏನೆಲ್ಲ ಬೆಳವಣಿಗೆ ಆಗಿದೆ ಅದು ನಮಗೆ ಈಗ ತಿಳಿಸಬೇಕಾಗಿದೆ. ಅದರ ಜೊತೆಯಲ್ಲಿ ವೈದ್ಯರು ಎಲ್ಲಿ ತಪ್ಪಿದ್ದಾರೆ ಮತ್ತು ಈ ರೋಗಿಗಳು ಎಲ್ಲಿ ತಪ್ಪಿದ್ದಾರೆ, ಈ ವಿಷಯಗಳ ಬಗ್ಗೆ ಮಾತಾಡಬೇಕಾಗಿದೆ. ಸೊ ಈ ವಿಷಯದಲ್ಲಿ ನಮಗೆ ಮಾಹಿತಿ ನೀಡಲಿಕ್ಕೆ ಮೂರು ಮಹನೀಯರಿದ್ದಾರೆ. ಒಬ್ಬರು ಡಾಕ್ಟರ್ ಮುರಳಿ ಮೋಹನ್ ಚಂತಾರು, ಇವರು ಬಾಯಿ ದವಡೇಶಿ ಶಸ್ತ್ರಚಿಕಿತ್ಸಾ ತಜ್ಞರು. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ನಮ್ಮ ಜೊತೆಯಲ್ಲಿದ್ದಾರೆ ಡಾಕ್ಟರ್ ಪ್ರಶಾಂತ್ ಬಿ, ಇವರು ರಕ್ತಶಾಸ್ತ್ರ ತಜ್ಞರು, ಹಾಗೆ ಡಿಎಂ ಅಂತ ಇರ್ತಾರೆ ಇವರಿಗೆ. ಸೊ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ಒಬ್ಬ ಸಾಮಾಜಿಕ ಕಾರ್ಯಕರ್ತರಾಗಿ ಧರ್ಮೇಂದ್ರ ಕೆ ರವರು ನಮ್ಮ ಜೊತೆ ಇದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಧರ್ಮೇಂದ್ರ ಅವರೇ, ಅಂದರೆ ಇವರ ಹತ್ರ ನಾವು ಕೇಳಲಿಕ್ಕೆ ಬಹಳಷ್ಟು ಇದೆ, ಅಥವಾ ಅವರು ಹೇಳಿಕೊಳ್ಳಿಕ್ಕೂ ಬಹಳಷ್ಟು ಇರುವ ವಿಷಯ ಇದೆ. ಬಟ್ ಒಂದು ವೈದ್ಯ ಮತ್ತು ರೋಗಿ ಈ ಗಲಾಟೆಗಳು, ಗದ್ದಲಗಳು, ಹೊಡೆದಾಟ, ಇದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ನಿಮ್ಮ ಮಾಹಿತಿ, ನಮಗೆ ಯಾಕೆ ಹೀಗೆ ಅಂತ. ಇಲ್ಲ, ನಾವು ಸ್ವಲ್ಪ ಹಿಂದಕ್ಕೆ ಹೋದಾಗ ವೈದ್ಯು ನಾರಾಯಣೋ ಹರಿ ಅಂತ ಹೇಳ್ತೇವೆ ನಾವು. ಡಾಕ್ಟರ್ನ ಕಣ್ಣಿಗೆ ಕಾಣದ ದೇವರ ಸ್ಥಾನಕ್ಕೆ ನಾವು ಕೂರಿಸ್ತೇವೆ. ಆದರೆ ಇವತ್ತು ಆ ಪರಿಸ್ಥಿತಿ ಬದಲಾಗಿದೆ. ಇವತ್ತು ಡಾಕ್ಟರ್ನ ದೇವರು ಎನ್ನುವುದಕ್ಕಿಂತ ಕಟುಕ ಎನ್ನುವುದಕ್ಕೆ ಒಂದು ಹಂತಕ್ಕೆ ಆಗಬಹುದೇನೋ ಎಂಬಂತ ಆಲೋಚನೆ ಮಾಡುವಂಥದ್ದಿದೆ. ಒಂದು ಡಾಕ್ಟರ್ ಹತ್ರ ಹೋಗಬೇಕಾದ್ರೆ ಫಸ್ಟಿಗೆ ನಮ್ಮ ಕಿಸಿ ದಪ್ಪ ಇರಬೇಕಾಗತ್ತೆ, ಎರಡನೇದಾಗಿ ಎದೆಯಲ್ಲಿ ಧೈರ್ಯ ಕೂಡ ಇರಬೇಕಾಗತ್ತೆ. ಒಂದು ಆಸ್ಪತ್ರೆ ಒಳಗಡೆ ಹೋದಾಗ ನಾನೊಬ್ಬ ಪೇಷಂಟ್ ಆಗಿ ಅಥವಾ ಒಬ್ಬ ರೋಗಿಯಾಗಿ ಆಸ್ಪತ್ರೆಯನ್ನು ಪ್ರವೇಶ ಮಾಡಿದರೆ ನಾನು ಜೀವ ಸಹಿತ ಹೊರಗೆ ಬರಬಹುದಾ ಎಂಬ ಒಂದು ಪ್ರಶ್ನಾರ್ಥಕ ಚಿಹ್ನೆಯ ಜೊತೆಯಲ್ಲಿ ಹೋಗಬೇಕಾಗತ್ತೆ. ಮತ್ತು ಅದು ಅಲ್ಲದೆ ನಾನು ಆ ವ್ಯಕ್ತಿ ಅಂದರೆ ನಾನಂದರೆ ಒಬ್ಬ ಪೇಷಂಟ್ ಸತ್ತ ನಂತರ ಸಹ ಅವರ ಮನೆಯವರನ್ನು ಹಿಂಸಿಸಿ ಆ ಒಂದು ವ್ಯಾಪಾರ ಮನೋಭಾವದಿಂದ ಇವತ್ತು ಡಾಕ್ಟರ್ನವರ ವರ್ತನೆಗಳಿದೆ. ನನ್ನ ಅನೇಕ ವಿಚಾರಗಳಲ್ಲಿ ಯಾಕೆಂದರೆ ನಾವು ಸಾಮಾಜಿಕ ಚಿಂತನೆ ಜೊತೆಯಲ್ಲಿ ಇದು ಗ್ರಾಹಕರ ಇದನ್ನು ಕೂಡ ನಾನು ಅಧ್ಯಕ್ಷನಾಗಿರೋದ್ರಿಂದ ನಾನು ಅನೇಕ ಕಡೆಯಲ್ಲಿ ನನಗೆ ಆ ಥರದ ಕೇಸ್ಗಳು ಬಂದಿದೆ ಈ ಡಾಕ್ಟರ್ನ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ನಮ್ಮ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಡಾಕ್ಟರ್ಗಳನ್ನು ಆ ಒಂದು ತನಿಖೆಗೊಳಪಡಿಸಿ ಶಿಕ್ಷೆಗೊಳಪಡಿಸುವಂತಹ ಒಂದು ಕಾನೂನಿನ ತೊಡಕು ಅಲ್ಲಿ ಕಾಣ್ತಾ ಇರೋದ್ರಿಂದ ಅನೇಕ ಡಾಕ್ಟರ್ಗಳು ಇದರಿಂದ ಪಾರಾಗ್ತಾ ಇದ್ದಾರೆ. ಅದಕ್ಕೆ ಮೊನ್ನೆ ಕರ್ನಾಟಕ ಸರ್ಕಾರದ ಆರೋಗ್ಯ ಸಚಿವರಾದ ರಮೇಶ್ನವರು ಮಾನ್ಯ ರಮೇಶ್ನವರು ಒಂದು ಕಾನೂನನ್ನು ತಂದರು. ಇಡೀ ಡಾಕ್ಟರ್ ಒಕ್ಕೂಟ ಅದನ್ನು ವಿರೋಧಿಸ್ತು. ಅದನ್ನು ವಿರೋಧಿಸುವ ಸೂಚನೆ ಇಷ್ಟೇ, ಇವರು ಏನು ಆಟ ಆಡಿದ್ರು ಅದನ್ನು ಕೇಳಬಾರ್ದು, ಕೇಳಿದ್ರೆ ತಪ್ಪಾಗುತ್ತೆ, ಮುಂದಕ್ಕೆ ನಾವು ಯಾವುದಕ್ಕೂ ಇಲ್ಲ. ಅದರಿಂದ ಅನೇಕ ಜನ ಸತ್ರು. ಆದ್ದರಿಂದ ನಾನು ಹೇಳುವಂಥದ್ದು ಅತ್ಯಂತ ಕಠಿಣಾದಿ ಕಠಿಣ ಕಾನೂನನ್ನು ಜಾರಿಗೆ ತರಬೇಕು. ಮತ್ತೆ ಹಾಗಂತ ಹೇಳಿಬಿಟ್ಟು ಡಾಕ್ಟರ್ ತಪ್ಪೇ ಅಂತ ನಾನು ಹೇಳಕ್ಕೆ ಹೋಗುದಿಲ್ಲ. ನಾನು ಮುರಳಿ ಮೋಹನ ಚೌಂತರ ಅಂತ, ನಮಗೆ ದೇವರಾಗಿ ಕಾಣಬೇಡಿ, ನಮಗೆ ಮನುಷ್ಯರಾಗಿ ಕಾಣಿ. ಏನಾಗ್ತದೆ ನೋಡಿ, ಹೇಳಲಿಕ್ಕೆ ಸುಲಭ, ವೈದ್ಯ ನಾರಾಯಣ ಹರಿ ಅಂತ ಹೇಳಿ. ಈಗಿನ ಪರಿಸ್ಥಿತಿ ಬದಲಾಗಿದೆ. ಈಗ ನಾವು ವೈದ್ಯ ಮತ್ತು ರೋಗಿಯ ಸಂಬಂಧ ಉಂಟು, ಮೊದಲಿನ ಹಾಗೆ ಉಳಿದಿಲ್ಲ. ಹಿಂದಿನ ಕಾಲದಲ್ಲೆಲ್ಲ ಒಂದು ನಂಬಿಕೆ ತಳಹದಿ ಮೇಲೆ ವೈದ್ಯರು ಊರಿಗೊಬ್ಬರು ವೈದ್ಯ ಇದ್ದರು. ಡಾಕ್ಟ್ರ್ ಏನು ಕೈನಲ್ಲಿ ಒಂದು ಕೊಟ್ಟು ಡಾಕ್ಟರ್ ಕೈಗುಣದಿಂದಲೇ ಗಾಯ ಅಥವಾ ರೋಗ ಗುಣವಾಗುವ ಪರಿಸ್ಥಿತಿ ಇತ್ತು. ಈಗ ಯಾವುದೇ ಒಬ್ಬ ರೋಗಿಗೆ ಆ ರೀತಿಯ ಮನೋಭಾವನೆಯೇ ಇಲ್ಲ. ವೈದ್ಯರು ದೇವರು ಬಿಡಿ, ವೈದ್ಯರನ್ನು ಮನುಷ್ಯರ ರೀತಿಯಲ್ಲಿ ನೋಡುವ ಮನೋಭಾವನೆಯೇ ಇಲ್ಲ ಅವರಿಗೆ. ಕಟುಕ ಅದು ಜನ ಹೇಳ್ತಾರೆ, ಅವರು ಅದು 1% ಮಂದಿ ಆ ರೀತಿ ಹೇಳ್ತಾರೆ. ಅದಕ್ಕೆ ನಾನು ಪ್ರತಿಕ್ರಿಯೆಗೆ ಮಾಡಲಿಕ್ಕೆ ಹೋಗುದಿಲ್ಲ. ಯಾಕೆಂಥೇಳಿದರೆ ಈ ನಂಬಿಕೆ ತಳಹದಿ ಮೇಲೆ ಇರುವಾಗ ಈಗಿನ ರೋಗಿಗಳು ಹಾಗೆ ಅವರಿಗೆ ತಕ್ಷಣ ಜ್ವರ ಬಂದಾಗ ಮರುದಿವಸನೇ ಜ್ವರ ಕಡಿಮೆ ಆಗಬೇಕು, ವಾಸಿ ಆಗಬೇಕು. ಇವತ್ತು ಕೈಗೊಂದು ಕಾಲಿಗೊಂದು ಡಾಕ್ಟ್ರುಗಳು ಇದ್ದಾರೆ. ಸೊ ಇವತ್ತು ಕಡಿಮೆ ಆಗಲಿಲ್ಲ, ನಾಳೆ ಇನ್ನೊಬ್ಬರು ಡಾಕ್ಟರ್, 3 ದಿವಸದಲ್ಲಿ 10 ಡಾಕ್ಟರ್ ಹತ್ರ ಅವ್ರು ಹೋಗಿರ್ತಾರೆ. ಕಾಯುವ ವ್ಯವಧಾನ ರೋಗಿಗಳಿಗೆ ಇರುವುದಿಲ್ಲ. ಒಂದೇ ಡೋಸ್ ಔಷಧಿನಲ್ಲಿ ರೋಗ ಗುಣ ಆಗಬೇಕು. ಈ ಪರಿಸ್ಥಿತಿನಲ್ಲಿ ಅವರು ಸಹ ರೋಗಿಗಳು ಡಾಕ್ಟರ್ನ ನಂಬುವ ಪರಿಸ್ಥಿತಿನಲ್ಲಿ ಇಲ್ಲ. ಈ ನಿಟ್ಟಿನಲ್ಲಿ ಅದು ಏನಾಗಿದೆ ಅಂದರೆ ಈಗ ಎರಡೂ ಕೂಡ ಅಪನಂಬಿಕೆ ಅಪನಂಬಿಕೆಗಳ ತಳಹದಿ ಈಗ ಜಾಸ್ತಿ ಆಗ್ತಾ ಇದೆ. ವೈದ್ಯ ರೋಗಿಗಳ ನಡುವೆ ಒಂದು ಕಂದಕ ಸೃಷ್ಟಿಯಾಗಿದೆ. ಅದನ್ನು ನಿವಾರಿಸಬೇಕು ಅಂತ. ಅದನ್ನು ನಾವು ವೈದ್ಯರು ರೋಗಿಗಳ ಮೇಲೆ ಎಷ್ಟು
ಪ್ರೀತಿ ಮತ್ತೆ ಮಮತೆ ಗೌರವ ತೋರಿಸ್ತಾರೋ ಅದೇ ರೀತಿಯ ಗೌರವವನ್ನು ಇಟ್ಕೊಂಡು ಸಂಪೂರ್ಣವಾಗಿ ವೈದ್ಯರನ್ನ ನಂಬಿದ್ರೆ ಖಂಡಿತ ಅದರ ಆ ನಂಬಿಕೆಗೆ ಯಾವತ್ತೂ ವಿಶ್ವಾಸಕ್ಕೆ ದ್ರೋಹ ಬರಲಿಕ್ಕಿಲ್ಲ. ವೈದ್ಯರನ್ನ ನಾವು ನಂಬಿಕೊಂಡೇ ಇದ್ವಿ, ಬಟ್ ವಿಷಯ ಅಂತ ಹೇಳಿದ್ರೆ ಕೆಲವು ಘಟನೆಗಳು ನಮಗೆ ನಂಬದೇ ಇರುವ ಹಾಗೆ ಮಾಡಿ. ನೋಡಿ, ಯಾವುದೋ ಒಂದು ಘಟನೆಯನ್ನು ಹಿಡ್ಕೊಂಡು ಈಗ ಒಂದು ಹಲ್ಲು ಕಿತ್ತು ರೋಗಿ ಸತ್ತ ಅಂತ ಹೇಳಿ ಅದನ್ನು ನೀವು ಇಡೀ ಎಲ್ಲಾ ವೈದ್ಯರನ್ನ ಹೊಣೆಗಾರನಾಗಿ ಮಾಡೋದು ತಪ್ಪು. ಮತ್ತೆ ಇಲ್ಲಿ ತಪ್ಪು ಒಪ್ಪುಗಳ ವಿಮರ್ಶೆ ಆಗಬೇಕು. ಅಲ್ಲಿ ಏನಾಗಿದೆ ಅನ್ನೋದ ವಿಷಯ ಹೆಚ್ಚಿನ ಜನರಿಗೆ ಗೊತ್ತಿಲ್ಲ. ಮೀಡಿಯಾದಲ್ಲಿ ಬಂದಿದೆ ಅವರು ಹಲ್ಲು ಕಿತ್ತು ವೈದ್ಯ ಪೇಷಂಟ್ ಸತ್ತ ಅಂತ ಹೇಳಿದೆ, ಆದರೆ ಆಕ್ಚುಯಲ್ ಫ್ಯಾಕ್ಟ್ಸ್ ಯಾರಿಗೆ ಎಷ್ಟು ಜನರಿಗೆ ಗೊತ್ತಿದೆ? ಯಾರಿಗೂ ಗೊತ್ತಿಲ್ಲ. ನೋಡಿ, ಅಲ್ಲಿ ಆ ಒಂದು ವ್ಯಕ್ತಿ 35-40 ವರ್ಷದ ಒಬ್ಬ ಮಧ್ಯ ವಯಸ್ಕಿನ ವ್ಯಕ್ತಿ ಅಬ್ದುಲ್ ಖಾದರ್ ಅಂತ ಹೇಳಿ ಡಿಸೆಂಬರ್ 5 ಹುಬ್ಬಳ್ಳಿನಲ್ಲಿಯೋ ಧಾರವಾಡದಲ್ಲಿಯೋ ವೈದ್ಯರ ಬಳಿ ಹೋದ. ವೈದ್ಯರು ಸಂಪೂರ್ಣವಾಗಿ ಸಾಮಾನ್ಯವಾಗಿ ಒಂದು ಹಲ್ಲು ಕೀಳುವಾಗ ಸಹ ಸಂಪೂರ್ಣವಾದ ಹಿಸ್ಟ್ರಿ ನಾವು ತಗೊಳ್ತೇವೆ. ಈ ಹಿಸ್ಟ್ರಿ ಟೇಕಿಂಗ್ ಅಂತ ಹೇಳಿ ವೈದ್ಯರ ಇದು ರೋಗಿಗಳ ಪೂರ್ವಾಪರ ಹಿಸ್ಟ್ರಿ, ಏನು ಯಾವುದಾದ್ರೂ ರೋಗ, ಡಯಾಬಿಟಿಸ್ ಇದೆಯಾ, ಮಧುಮೇಹನ ಅಥವಾ ಬ್ಲಡ್ ಪ್ರೆಷರ್ ಇದೆಯಾ, ಅಥವಾ ಇನ್ನಾವುದೇ ರಕ್ತ ಸಂಬಂಧಿ ಕಾಯಿಲೆ ಇದೆಯಾ, ಅಥವಾ ಯಾವುದೇ ರೀತಿಯ ರೋಗಗಳಿಂದ ಮಾತ್ರೆಗಳನ್ನು ಔಷಧಿ ತಗೊಳ್ತೀರಾ, ಎಲ್ಲವನ್ನ ಕೇಳ್ತೀವಿ ನಾವು. ಕೇಳಿ ಅದನ್ನ ರೋಗಿಗಳು ಹೇಳದಿದ್ರೆ ಡಾಕ್ಟರ್ ಏನ್ ಮಾಡೋಕ್ಕಾಗತ್ತೆ? ಡಾಕ್ಟರು ಕೇಳಿದ ಮೇಲೆ ಇಲ್ಲ ನನಗೇನು ರೋಗನೇ ಇಲ್ಲ. ನೋಡಿ, ವೈದ್ಯರು ಅಂದರೆ ದೇವರು ಅಂತ ನೀವು ಹೇಳೋದು ಬಿಡಿ, ವೈದ್ಯರನ್ನ ಮನುಷ್ಯರಾಗಿ ನೋಡಿ. ನಿಮ್ಮ ಎಲ್ಲ ಮುಕ್ತವಾಗಿ ನಿಮ್ಮ ಸಮಸ್ಯೆಗಳನ್ನು ಹಂಚಿಕೊಳ್ಳಿ. ನನಗೆ ಏನು ರೋಗ ಇಲ್ಲ, ನೀವು ಸುಮ್ಮನೆ ಹೆದರ್ತೀರಾ ಹಲ್ಲು ಕೀಳಿ ಅಂತ ಹೇಳಿದರೆ ಪಾಪ ವೈದ್ಯ ಏನು ಮಾಡ್ತಾನೆ? ಈ ಘಟನೆಯಲ್ಲಿ ನಡೆದಿದ್ದು ಅಷ್ಟೇ, ವೈದ್ಯರು 3 ಸಾರಿ ಕೇಳಿದ್ರು ಸಹ ಯಾವುದೇ ಹಿಸ್ಟ್ರಿಯನ್ನು ರೋಗಿ ಹೇಳಲಿಲ್ಲ. ನನಗೇನು ತೊಂದರೆ ಇಲ್ಲ, ನೀವು ಹಲ್ಲು ಕೀಳಿಬಿಡಿ, ಅಲುಗಾಡ ಹಲ್ಲು ತೆಗೆದುಬಿಡಿ, ಏನೂ ಆಗಲ್ಲ ಅಂತೇಳಿ ವೈದ್ಯರಿಗೆ ಆಶ್ವಾಸನೆ ಕೊಡುವಂತಹ ಪೇಷಂಟ್ಗಳು ಈಗಿನ ಕಾಲದಲ್ಲಿ ಇದ್ದಾರೆ. ಆ ರೀತಿಯಲ್ಲಿ ಆಗಿ ಆಮೇಲೆ ಇವತ್ತು ಈ ಪೇಷಂಟ್ ಹಲ್ಲು ಕಿತ್ತು 3 ದಿವಸ ಆದ ನಂತರ ಅವರಿಗೆ ರಕ್ತ ಸ್ರಾವ ಆಗಿ ಅತಿಯಾದ ರಕ್ತಸ್ರಾವ ಆಗಿ ಮತ್ತೆ ಅವರು ವೀಕ್ನೆಸ್ ಆಗಿ ಬಿ ಪಿ ಕಡಿಮೆ ಆಗಿ ಅವರು ಇದು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಸೇರಿ ಅಲ್ಲಿ ಮತ್ತೆ ಗೊತ್ತಾದ ಪ್ಯಾನ್ಸೈಟೋಪಿನಿಯಾ ಅಂತೇಳಿ ಅದು ಗೊತ್ತಾಯಿತು. ಬೋನ್ ಮ್ಯಾರೋ ಡಿಪ್ರೆಷನ್, ನಮ್ಮಲ್ಲಿ ರಕ್ತದ ಕಣಗಳು ನಮ್ಮ ಎಲುಬಿನ ಒಳಗೆ ಬೋನ್ ಮ್ಯಾರದ ಒಳಗೆ ಅಸ್ಥಿ ಮಜ್ಜೆಯಲ್ಲಿ ಉತ್ಪತ್ತಿಯಾಗುವಂಥದ್ದು. ಈ ಬೋನ್ ಮ್ಯಾರೋ ಡಿಪ್ರೆಷನ್ ಇದ್ದರೆ ಪ್ಯಾನ್ಸೈಟೋಪಿನಿಯಾ ಅಂದರೆ ರಕ್ತದಲ್ಲಿರುವಂಥ ಬಿಳಿ ರಕ್ತ ಕಣಗಳು, ಕೆಂಪು ರಕ್ತ ಕಣಗಳು, ಪ್ಲೇಟ್ಲೆಟ್ಗಳೆಲ್ಲ ಕಡಿಮೆ ಆಗ್ತದೆ. ಆ ಕಂಡೀಷನ್ನಲ್ಲಿ ತೀವ್ರವಾದ ರಕ್ತಸ್ರಾವ ಆಗ್ತದೆ. ಇದನ್ನೆಲ್ಲ ನನಗೆ ತೊಂದರೆಗಳಿದೆ ಅಂತ ಹೇಳಿ ರೋಗಿಗಳು ನನಗೇನು ಹೇಳದಿದ್ರೆ ವೈದ್ಯರಿಗೆ ಹೇಗೆ? ವೈದ್ಯರು ಏನು ಕಣ್ಣಿಗೆ ದೇವರೇನಲ್ಲ, ಅವರು ರೋಗಿಯನ್ನು ನೋಡಿದ ಕೂಡಲೇ ಓಕೆ ಇವನಿಗೆ ಈ ರೋಗ ಇದೆ ಅಂತ ಪತ್ತೆ ಹಚ್ಚಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಅದು ರಕ್ತ ಪರೀಕ್ಷೆಗಳನ್ನು ಮಾಡಬೇಕು. ವೈದ್ಯರು ರೋಗಿ ವೈದ್ಯರ ಹತ್ರ ಹೇಳಿದರೆ ನನಗೆ ಇಂಥ ರೋಗ ಇದೆ ಅಂತ ಹೇಳಿದರೆ ಖಂಡಿತವಾಗಿ ಸಂಬಂಧಪಟ್ಟ ಪರೀಕ್ಷೆಗಳನ್ನು ಮಾಡಿ ಆಮೇಲೆ ಹಲ್ಲು ಕೀಳ್ಬೋದಿತ್ತು. ಇಲ್ಲಿ ವೈದ್ಯರು ಕೇಳಿದರೂ ಸಹ ರೋಗಿ ಹೇಳಲಿಲ್ಲ, ಆಮೇಲೆ ಹಲ್ಲು ಕಿತ್ತು 3 ದಿವಸ ಆದ ನಂತರ ಹಲ್ಲು ಕಿತ್ತ ಮೇಲೆ ಆಗಿರೋದು ಅಂತ ಹೇಳಿ ವೈದ್ಯರನ್ನು ದೂರಿದರೆ ಅದನ್ನು ವೈದ್ಯರನ್ನು ಹೊಣೆಗಾರಿಕೆ ಮಾಡಲಿಕ್ಕೆ ಆಗೋದಿಲ್ಲ. ಸರ್, ಡಾಕ್ಟರ್ ಪ್ರಶಾಂತ್ ಅವರೇ, ಇವರು ಹೇಳ್ತಾರೆ ರಕ್ತಸ್ರಾವ 3 ದಿನಗಳ ನಂತರ ರಕ್ತಸ್ರಾವ ಆರಂಭ ಆಯಿತು. ಇದು ಹೇಗೆ ಸದನದ ಸಾಧ್ಯ ಇದೆಯಾ? ಅಂದರೆ ರಕ್ತಸ್ರಾವ ಅನ್ನೋದು ಇಮಿಡಿಯೇಟ್ ಆಗಬೇಕು ಮತ್ತು ಅದು ಮುಂದುವರಿಬೇಕು. ಈ ರಕ್ತಸ್ರಾವ ಬಾಯಲ್ಲಿ ನೋವುದರ ಹಲ್ಲು ಕಿತ್ತು ಮಾತ್ರಕ್ಕೆ ಅದು ರಕ್ತ ಅಂದರೆ ಎಡೆ ಇಲ್ಲದೆ ನಿಲ್ಲುವ ಹೋಗುವುದು, ಅದರಿಂದ ಜೀವ ಹೋಗುವಷ್ಟು ರಕ್ತ ಹೋಗುವಂಥದ್ದು. ಈವರೆಗೆ ನಾನು ಯಾವತ್ತೂ ಹಲ್ಲು ತೆಗೆದ್ರಿಂದಾಗಿ ರಕ್ತ ಸೋರಿ ಹೋಗಿ ಯಾರು ಸತ್ತಿದ್ದಾರೆ ಅಂತ ಕೇಳಿಲ್ಲ. ಕೇವಲ ಹಲ್ಲು ತೆಗೆದ್ರಿಂದಾಗಿ, ಕೇವಲ ಬ್ಲೀಡಿಂಗ್ ಆಗಿ ಅದರಿಂದ ಯಾರೂ ಸಾಯುವುದಿಲ್ಲ. ಯಾಕೆಂದರೆ ಬ್ಲಡ್ ಕಡಿಮೆ ಆಯಿತು ಅಂತ ಹೇಳಿ ರಕ್ತ ಸೋರಿ ಹೋದ್ರೆ ಏನಾಯಿತು? ನಾವು ಬ್ಲಡ್ ಕೊಡ್ತೇವೆ, ಹೊರಗಡೆಯಿಂದ ಬಾಟಲ್ ಬ್ಲಡ್ ಬ್ಯಾಂಕಿಂದ ಬ್ಲಡ್ ತರ್ತೇವೆ, ಅದನ್ನು ನಾವು ಕೊಡ್ತೇವೆ ಪೇಷಂಟ್ಗೆ. ಅವನು ಸಾಯ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಸತ್ತಿದ್ದಾನೆ ಅಂದರೆ ಅವನಿಗೆ ಬೇರೇನೂ ಕಾಯಿಲೆ ಇದ್ದಿರಬೇಕು. ಬೇರೆ ಯಾವುದೋ ಕಾಯಿಲೆ ಇಲ್ಲದೆ ಹಾಗೆ ಕೇವಲ ಒಬ್ಬ ಆರೋಗ್ಯವಂತವಾದಂಥ ಒಬ್ಬ ವ್ಯಕ್ತಿ ಹಲ್ಲು ತೆಗೆಸಿದಾಗ 3 ಅಲ್ಲ 24 ಹಲ್ಲು ತೆಗಿತಾರೆ ಒಮ್ಮೆಗೆ. ಹುಳುಕಾಗಿದ್ದು ಕಂಪ್ಲೀಟ್ ಹಾಳಾಗಿರುವಂಥ ಹಲ್ಲುಗಳನ್ನ 24 ಹಲ್ಲುಗಳನ್ನು ಒಮ್ಮೆಗೆ ತೆಗೆದು ದೃಷ್ಟಾಂತಗಳಿದೆ, ಏನೂ ಆಗುವುದಿಲ್ಲ ಅವನಿಗೆ. ಈಗ ನನಗೆ ಈ ಘಟನೆಯ ಬಗ್ಗೆ ವಿವರವಾಗಿಗಳು ಗೊತ್ತಿಲ್ಲ, ಆದರೆ ನನಗೇನು ಗೊತ್ತಾಗಿದ್ದು ಅವನಿಗೆ ಪ್ಯಾನ್ಸೈಟೋಪಿನಿಯಾ ಇತ್ತು. ಪ್ಯಾನ್ಸೈಟೋಪಿನಿಯಾ ಅಂದರೆ ಏನು? ಪ್ಯಾನ್ಸೈಟೋಪಿನಿಯಾ ಅಂದರೆ ನಮ್ಮ ರಕ್ತದಲ್ಲಿ 3 ಅಂಶ ಇರ್ತದೆ, ಒಂದು ಕೆಂಪು ರಕ್ತ ಕಣ, ಇನ್ನೊಂದು ಬಿಳಿ ರಕ್ತ ಕಣ, ಇನ್ನೊಂದು ಪ್ಲೇಟ್ಲೆಟ್ ಅಥವಾ ರಕ್ತ ತಟ್ಟೆ ಅಂತ. ಈ ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ, ಪ್ಲೇಟ್ಲೆಟ್ 3 ಅಂಶಗಳು ಕಡಿಮೆ ಆಗಿದ್ದರೆ ಅದನ್ನು ಪ್ಯಾನ್ಸೈಟೋಪಿನಿಯಾ ಅಂತ ಹೇಳ್ತಾರೆ. ಆ ಪ್ಯಾನ್ಸೈಟೋಪಿನಿಯಾ ಇದ್ದವರಿಗೆ ಏನಾಗ್ತದೆ? ಬಿಳಿ ರಕ್ತ ಕಣ ಕಡಿಮೆ ಇರ್ತದೆ. ಬಿಳಿ ರಕ್ತ ಕಣ ಕಡಿಮೆ ಆದ ತಕ್ಷಣ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ. ಆ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಭಾಳ ಸುಲಭವಾಗಿ ಇನ್ಫೆಕ್ಷನ್ ಆಗ್ತದೆ. ಯಾಕೆಂದರೆ ನಮ್ಮ ಬಾಯಿಯಲ್ಲಿ ಕೋಟ್ಯಾಂತರ ಕ್ರಿಮಿಗಳಿರ್ತವೆ. ಈಗ ನನ್ನ ಬಾಯಲ್ಲೂ ಇರ್ತದೆ, ಎಲ್ಲರ ಬಾಯಲ್ಲೂ ಇರ್ತದೆ, ಬಟ್ ನಮ್ಮ ರೋಗ ನಿರೋಧಕ ಶಕ್ತಿ ಒಳ್ಳೆದಿರುವ ಕಾರಣ ಅದು ದೇಹದ ರಕ್ತಕ್ಕೆ ಸೇರಿ ದೇಹಕ್ಕೆ ತೊಂದರೆ ಮಾಡೋದಿಲ್ಲ, ಕೇವಲ ಪ್ಯಾರಾಸೈಟ್ ಆಗಿ ಬಾಯಿಯೊಳಗೆ ಬದುಕ್ತಾ ಇರ್ತದೆ. ಅದೇ
ಒಬ್ಬನಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಏನ್ ಮಾಡ್ತದೆ, ಅದು ಬಂದು ನಮ್ಮ ರಕ್ತಕ್ಕೆ ಸೇರ್ತದೆ. ರಕ್ತಕ್ಕೆ ಸೇರಿ ಅದನ್ನು ಇನ್ಫೆಕ್ಷನ್ ಅಂತ ಹೇಳ್ತೇವೆ ಅಥವಾ ಸೆಪ್ಸಿಸ್ ಅಂತ ಹೇಳ್ತೇವೆ. ಆ ಸೆಪ್ಸಿಸ್ ಉಂಟು ಮಾಡ್ತದೆ. ಅದೇ ರೀತಿ ಪ್ಲೇಟ್ಲೆಟ್, ಪ್ಲೇಟ್ಲೆಟ್ ಇರೋದಕ್ಕೆ ದೇಹದಲ್ಲಿ ಎಲ್ಲೇ ಗಾಯ ಆದರೂ, ಎಲ್ಲೇ ಬ್ಲೀಡಿಂಗ್ ಆಗಿದ್ರು ಅಲ್ಲಿ ಬಂದು ಕೂತು ಅದನ್ನು ತಡೆಗಟ್ಟಬೇಕು. ಅದಕ್ಕೆ ಇರುವಂಥದ್ದು ಪ್ಲೇಟ್ಲೆಟ್. ಆ ಪ್ಲೇಟ್ಲೆಟ್ ಅಂಶ ಕಡಿಮೆ ಇದ್ದರೆ ಆ ಬ್ಲೀಡಿಂಗ್ ನಿಲ್ಲಿಕ್ಕಿಲ್ಲ, ಕಂಟಿನ್ಯೂಸ್ ಆಗಿ ಬ್ಲೀಡಿಂಗ್ ಆಗ್ತಾ ಇರ್ತದೆ. ಇಲ್ಲಿ ವೈದ್ಯರಿಗೆ ನಾನು ಯಾರನ್ನು ಸಮರ್ಥಿಸಿ ಅಥವಾ ಯಾರನ್ನಾದರೂ ದೂಷಿಸಿ ಮಾತಾಡ್ತಾ ಇರೋದಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನಾಗಿ ನಾನು ನೋಡಿದಾಗ ನನಗೇನು ಕಾಣಿಸ್ತದೆ, ಅವನಿಗೆ ಕಂಟಿನ್ಯೂಸ್ ಆಗಿ ಬ್ಲೀಡಿಂಗ್ ಆಗ್ತಾ ಇದೆ ಪೇಷಂಟಿಗೆ. ಆದರೆ ಅವನ ದೇಹದೊಳಗೆ ಏನಾಗ್ತಾ ಇದೆ ಅನ್ನುವಂಥದ್ದು ನನಗೆ ಗೊತ್ತಾಗೋದಿಲ್ಲ. ಓಕೆ ಸರ್, ಅದನ್ನು ಗುರುತಿಸಲಿಕ್ಕೆ ಏನಾದರೂ ಸಾಧ್ಯತೆ ಇದೆಯಾ ಅನ್ನುವಂಥ ವಿಷಯ, ಮತ್ತು ನಮ್ಮ ಧರ್ಮೇಂದ್ರ ಅವರು ಇಂಥ ಘಟನೆಗಳ ಬಗ್ಗೆ ಅಥವಾ ವೈದ್ಯರ ಒಡನಾಟದ ಬಗ್ಗೆ ಮತ್ತು ರೋಗಿಗಳ ಒಡನಾಟದ ಬಗ್ಗೆ ಏನೆಲ್ಲ ಹೇಳ್ತಾರೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಬಯಸಿದೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ಸೊ ವೀಕ್ಷಕರೇ, ನಾವು ಮಾತಾಡ್ತಿದ್ದೇವೆ ಹಲ್ಕಿದ್ರೂ ಸಾಯ್ತಾರಾ ಅಂತ, ಒಂದು ನಿಮಿತ್ತ ಮಾತ್ರ ಅಂದರೆ ಈ ವಿಷಯ ಮಾತ್ರ. ಇದರ ನಾವು ಡಾಕ್ಟ್ರು ಮತ್ತು ವೈದ್ಯರ ಸಂಬಂಧ ಮತ್ತು ಸಮಾಜ ಅವರನ್ನು ಡಾಕ್ಟರನ್ನು ನೋಡುತ್ತಿರುವ ರೀತಿ ಮತ್ತು ಡಾಕ್ಟ್ರು ಸಮಾಜವನ್ನು ರೋಗಿಗಳನ್ನು ನೋಡ್ತಾ ಇರ್ತೀವಿ, ಈ ವಿಷಯದ ಬಗ್ಗೆ ನಾವು ಹೆಚ್ಚು ಒತ್ತು ಕೊಡ್ತಾ ಇದ್ದೇವೆ. ಸೊ ನಾವೀಗ ಬರ್ತಾ ಇದ್ವಿ, ನಿಮ್ಮ ನೀವು ಅಂದರೆ ಈ ರಕ್ತದ ಬಗ್ಗೆ ಸ್ವಲ್ಪ ಮಾತಾಡ್ತಿದ್ವಿ, ಅದರ ನಂತರ ನಾನು ಧರ್ಮೇಂದ್ರ ಹತ್ರ ಹೋಗ್ತಾ ಇದ್ದೇನೆ. ಅದೇ ನಾನು ಹೇಳ್ತಾ ಇದ್ದೆ, ಒಬ್ಬ ರೋಗಿಯ ಸಂಬಂಧಿಕನಾಗಿ ಒಬ್ಬ ಪೇಷಂಟ್ ಅಡ್ಮಿಟ್ ಆಗಿದ್ದಾಗ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಹೇಳೋದಾದರೆ, ಆ ಪೇಷಂಟಿಗೆ ಏನು ತೊಂದರೆ ಆಗ್ತಾ ಇದೆ ಅನ್ನೋದನ್ನು ನೋಡಿದರೆ ನಮಗೆ ಗೊತ್ತಾಗೋದೇನು, ಅವನ ಹಲ್ಲಿಂದ ಬ್ಲೀಡಿಂಗ್ ಆಗ್ತಾ ಇದೆ, ಅವನ ಹೃದಯದ ಬಡಿತದಲ್ಲಿ ಏರುಪೇರು ಆಗ್ತಾ ಇದೆಯಾ, ಅವನ ದೇಹದಲ್ಲಿರುವ ಜೀವಕಣಗಳಲ್ಲಿ ಏರುಪೇರು ಆಗ್ತಾ ಇದೆಯಾ, ಅವನ ಲಿವರಿಗೆ ಡ್ಯಾಮೇಜ್ ಆಗ್ತಾ ಇದೆಯಾ, ಅದು ಒಬ್ಬ ಸಂಬಂಧಿಕನಾಗಿ ನನಗೆ ಗೊತ್ತಾಗೋದಿಲ್ಲ. ಅದು ಕೇವಲ ವೈದ್ಯರಿಗೆ ಮಾತ್ರ ಗೊತ್ತಾಗ್ತದೆ, ಅದನ್ನು ಟೆಸ್ಟ್ ಮಾಡುವವರಿಗೆ ಮಾತ್ರ ಗೊತ್ತಾಗ್ತದೆ ಹೊರತು ಒಬ್ಬ ಸಾಮಾನ್ಯ ಜನರಾಗಿ. ಯಾಕೆಂತ ಹೇಳಿದರೆ ನಮ್ಮಲ್ಲಿ ಎಷ್ಟೇ ಎಜುಕೇಟೆಡ್ ಇರಲಿ, ನಾವು IAS ಆಫೀಸರ್ಸ್ವರೆಗೂ ನೋಡ್ತೇವೆ, ಆದರೆ ಮೆಡಿಕಲ್ ನಾಲೆಜ್ ಜೀರೋ. ಯಾರಿಗೂ ಮೆಡಿಕಲ್ ನಾಲೆಜ್ ಇಲ್ಲ, ಅದನ್ನು ಕಲ್ತುಕೊಳ್ಳುವಂಥ ಕುತೂಹಲ ಇಲ್ಲ, ಅದು ಸಾಮಾನ್ಯ ಜ್ಞಾನವಾಗಿ ಆಗಾರೆ ನಾನು ಅದನ್ನು ತಿಳ್ಕೊಳ್ಬೇಕು ಅನ್ನೋ ಹಂಬಲ ನಮ್ಮಲ್ಲಿ ಜನರಲ್ ಆಗಿ ಇಲ್ಲ. ಸೊ ಅದರಿಂದಾಗಿ ಏನಾಗ್ತದೆ, ಎದುರಿಂದ ಏನು ಕಾಣಿಸ್ತದೆ ಅದನ್ನು ಬ್ಲೇಮ್ ಮಾಡ್ತೇವೆ ನಾವು. ಸೊ ಇಲ್ಲೂ ಆಗಿದ್ದಷ್ಟೇನೆ, ಏನೋ ಹಲ್ಲು ಕಿತ್ತು ಅದರಿಂದಾಗಿ ಬ್ಲೀಡಿಂಗ್ ಆಯಿತು, ಬ್ಲೀಡಿಂಗಿಂದಾಗಿ ಸತ್ತ. ಬ್ಲೀಡಿಂಗಿಂದಾಗಿ ಯಾರು ಸಾಯೋದಿಲ್ಲ, ಕೇವಲ ಹಲ್ಲು ಕಿತ್ತದ್ರಿಂದ ಬ್ಲೀಡಿಂಗ್ ಹೆಚ್ಚು ಅಂತ ಹೇಳಿದ್ರೆ ದಿನಕ್ಕೆ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಅರ್ಧ ಲೀಟರ್ ಬ್ಲಡ್. ಒಂದು ಹಲ್ಲು ಕೀಳುವಾಗ 15-30 ml ರಕ್ತ ಹೋಗ್ಬೋದು ಅಷ್ಟೇ ಮ್ಯಾಕ್ಸಿಮಮ್. ಹಾಗೆ ದೇಹದಲ್ಲಿ 5 ಲೀಟರ್ ಬ್ಲಡ್ ಇದೆ, 5-6 ಲೀಟರ್ ವರೆಗೆ ಬ್ಲಡ್ ಇರುತ್ತೆ. ಒಂದು ಹಲ್ಲು ಕೀಳು ಹೋಗುವಂಥದ್ದು 30 ml. ಹಾಗಂತೇಳಿ ಈಗ ಡಾಕ್ಟರ್ ಹೇಳಿದ್ರಲ್ಲ, 24 ಹಲ್ಲನ್ನು ನಾವು ಜನರಲ್ ಅನಸ್ಥೇಷದಲ್ಲಿ ತೆಗಿಬೋದು, ಲೋಕಲ್ ಅನಸ್ಥೇಷದಲ್ಲಿ ಒಂದು ಸೈಡಿನ ಎಲ್ಲ ಹಲ್ಲುಗಳನ್ನು ತೆಗಿತೇವೆ, ತೆಗೆದು ಹೊಲಿಗೆ ಹಾಕ್ತೇವೆ, ರಕ್ತ ನಿಲ್ಲುವ ರೀತಿಯ ಪ್ರಕ್ರಿಯೆಗಳಿಗೆ ಒತ್ತು ಕೊಡ್ತೇವೆ ನಾವು. ಆದ ಕಾರಣ ಹಲ್ಲು ಕಿತ್ತು ಸಾಯುವುದು ಒಂದು ಖಂಡಿತವಾಗಿ ಸಹ ಅದು ಒಪ್ಪುವಂಥ ವಿಚಾರ ಅಲ್ಲ. ಅಲ್ಲಿ ಅಲ್ಲಿಯೋ ರೀತಿಯ ಒಂದು ನೆಗ್ಲಿಜಿಯನ್ಸ್ ಆಗಿರದೆ, ನೆಗ್ಲಿಜಿಯನ್ಸ್ ವೈದ್ಯರಿಂದ ಅಂತಲ್ಲ, ರೋಗಿ ಕಡೆಯಿಂದ. ವೈದ್ಯರಿಗಿರುವಷ್ಟು ಹೊಣೆಗಾರಿಕೆ ರೋಗಿಗಳಿಗೂ ಸಹ ಇದೆ. ಹಲ್ಲು ಕಿತ್ತ ಮೇಲೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ನಾವು ಕೊಡ್ತೇವೆ. ಪುನಃ ರಕ್ತಸ್ರಾವ ಆದರೆ ಇಮ್ಮಿಡಿಯೇಟ್ ಫೋನ್ ನಂಬರ್ ಇರುತ್ತೆ, ಎಮರ್ಜೆನ್ಸಿ ಕಾಂಟ್ಯಾಕ್ಟ್, ಡಾಕ್ಟರನ್ನ ಕಾಂಟ್ಯಾಕ್ಟ್ ಮಾಡಿ. ಈ ಕೆಲವೊಂದು ಹಲ್ಲು ಕಿತ್ತ ಮೇಲೆ ಜೋರಾಗಿ ಬಾಯಿ ಮುಕ್ಕಳಿಸ್ಬೇಡಿ, ಯಾಕೆಂದರೆ ರಕ್ತ ಹೆಪ್ಪು ಕಟ್ಟಬೇಕು. ಹೆಪ್ಪು ಕಟ್ಟಿದ ರಕ್ತ ಕಿತ್ತು ಹೋದರೆ ಪುನಃ ರಕ್ತಸ್ರಾವ ಆಗುತ್ತೆ. ತಾವು ಹೇಳಿದರೆ ಹಲ್ಲು ಕಿತ್ತ ಮೇಲೆ ಕಂಟಿನ್ಯೂಸ್ ಆಗಿ ರಕ್ತ ಬರ್ತಾ ಇರಬೇಕು, ಹಾಗೇನಿಲ್ಲ. ಫಾರ್ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ, ಹೈಪರ್ಟೆನ್ಸಿವ್ ಪೇಷಂಟ್ ಹಲ್ಲು ಕೀಳುವ ಸಮಯದಲ್ಲಿ ಬಿ ಪಿ ಚೆಕ್ ಮಾಡ್ತೀವಿ, ನಾರ್ಮಲ್ ಇರುತ್ತೆ. ಹಲ್ಲು ಕಿತ್ತು ನಾವು ಮನೆಗೆ ಕಳಿಸ್ತೀವಿ, ಸಡನ್ ಯಾವುದೋ ಒಂದು ಆಶ್ಚರ್ಯಕರ ನ್ಯೂಸ್ ಅಥವಾ ಸರ್ಪ್ರೈಸ್ ನ್ಯೂಸ್, ಅವರಿಗೆ ಬಿ ಪಿ ಜಾಸ್ತಿ ಆಯಿತು, ಆವಾಗ ಈ ಹೆಪ್ಪುಗಟ್ಟಿದ ರಕ್ತ ಡಿಸ್ಲಾಜ್ ಆಗಿ ಪುನಃ ಮನೆಯಲ್ಲಿ ಸೆಕೆಂಡ್ರಿ ಬ್ಲೀಡಿಂಗ್ ಅಂತ ಹೇಳ್ತೇವೆ, ಆ ರೀತಿ ಆಗೋದು. ಈ ಪೇಷಂಟಿಗೂ ಆಗಿರೋದು 3 ದಿನಗಳ ನಂತರ ರಕ್ತಸ್ರಾವ ಆಗಿರೋದು. ಹಾಗಿರುವಾಗ ರಕ್ತ ಸ್ರಾವ ಆಗಲಿಕ್ಕೆ ಹಲ್ಲು ಕಿತ್ತದ್ದು ಒಂದು ರೀಸನ್ ಅಷ್ಟೇ. ಈ ಬ್ಲೀಡಿಂಗಿಗೆ ಅವನಿಗೆ ಅಂಡರ್ಲೈಯಿಂಗ್ ಕಾಸ್ ಬೇಕಾದಷ್ಟು ಇರ್ಬೋದು, ಹಿಮೋಫಿಲಿಯಾ ಇರ್ಬೋದು, ಬೇರೆ ಸಾವಿರಾರು ರೀಸನ್ಗಳಿರೋದು. ಹಲ್ಲು ನಿನ್ನ ಕಿತ್ತ ಮೇಲೆ ರಕ್ತಸ್ರಾವ ಆಗಲಿಕ್ಕೆ 100 ಕಾರಣಗಳಿರುತ್ತೆ. ಯಾವುದಂತ ನಾವು ಪರಾಮರ್ಶಿಸಿ ಅದು ಬಿಟ್ಬಿಟ್ಟು ಡಾಕ್ಟ್ರನ್ನು ಬ್ಲೇಮ್ ಮಾಡೋದು ಖಂಡಿತವಾಗೂ ಒಳ್ಳೆಯದಲ್ಲ. ಅದು ಖಂಡಿತವಾಗೂ ಸಮಾಜದ ಹಿತಕ್ಕೆ ಖಂಡಿತವಾಗಿ ಮಾರಕವಾಗ್ತದೆ. ಸಮರ್ಥನೆ ಡಾಕ್ಟರ್ ಸೇರ್ಕೊಂಡು ಈ ಸಮರ್ಥನೆ ನೀವು ಒಪ್ಕೊಳ್ತೀರಾ ಅಂತ ಹೀಗೆ ಇವರ ಮಾತನ್ನು ಸಂಪೂರ್ಣವಲ್ಲದಿದ್ರು ಒಂದು ಶೇಕಡಾವಾರು ಒಪ್ಕೊಳ್ಳಬೇಕಾಗಿತ್ತು. ಯಾಕೆಂದ್ರೆ ಕೆಲವು ವಿಚಾರಕ್ಕೆ ನಮ್ಮ ಡಾಕ್ಟರ್ ಹೇಳಿದ್ರು, ನನ್ನ ಶರೀರದ ಒಳಗಡೆ ಆಗುವಂಥದ್ದು ಒಬ್ಬ ಡಾಕ್ಟರ್ ಮಾತ್ರ ತಿಳ್ಕೋಬಹುದು, ಒಬ್ಬ ಬೇರೆ ಯಾರಿಗೆ. ಈಗ ನಾನೊಬ್ಬ ಸಿವಿಲ್ ಕನ್ಸಲ್ಟೆಂಟ್ ಆಗಿ ಭೂಮಿಯ ವಿಚಾರವನ್ನು ತಿಳ್ಕೊಳ್ಬಹುದೇ ವಿನಃ ಡಾಕ್ಟರ್ ವಿಚಾರ ನನಗಿಲ್ಲ, ನನ್ನ ವಿಚಾರ ಅವ್ರಿಗೆ ಗೊತ್ತಿರೋದಿಲ್ಲ. ಈ ಥರದ್ದೊಂದಿರುತ್ತೆ ಆಗಿರುವಾಗ ಅದು ಸತ್ಯ. ಆದರೆ ನಾವು ಅದನ್ನು ತಿಳ್ಕೊಳ್ಳುವ ಪ್ರಯತ್ನ ನಾವು ಮಾಡೋದಿಲ್ಲ, ಅದು ಆಗಬೇಕಿತ್ತು ಅದು ಕೂಡ ಆಗ. ಆದರೂ ಒಂದು ಎಲ್ಲೋ ಒಂದು ಕಡೆಯಲ್ಲಿ ನಾನು ಒಂದು ಮಾತನ್ನು ನಾನು ಕೇಳಬೇಕಾಗತ್ತೆ. ಈಗ ಯಾವುದೇ ಒಂದು ಶಸ್ತ್ರಚಿಕಿತ್ಸೆ ಅಥವಾ ಯಾವುದೇ ಒಬ್ಬ ಪೇಷಂಟ್ ಒಳಗೋಗಿ ಅವನಿಗೆ ಯಾವುದೇ ಸಣ್ಣ ಮಟ್ಟದಾದರೂ ಒಂದು ಚಿಕಿತ್ಸೆ ಆಗ ಅವಶ್ಯಕತೆ ಇದ್ರೆ, ಅಂದರೆ
ಔಟ್ ಪೇಷಂಟ್ ಮತ್ತು ಇನ್ ಪೇಷಂಟ್ ಅಂತ ಎರಡು ಇರುತ್ತೆ. ಅದರೊಳಗೆ ಒಳಗಿನ ಒಳರೋಗಿಯಾಗಿ ಅವನನ್ನು ದಾಖಲೆ ಮಾಡಿದಾಗ ಕೆಲವೊಂದು ಫಾರ್ಮಾಲಿಟೀಸ್ ಅಂದರೆ ಕೆಲವೊಂದು ನಿಯಮಾವಳಿಗಳಿದೆ, ಅದರೊಳಗೆಲ್ಲ ಪೇಪರಲ್ಲಿ ಸಿಗ್ನೇಚರ್ ತಗೊಳ್ಬೇಕು, ಅವನು ಒಪ್ಪಿಗೆ ಪತ್ರವನ್ನು ತಗೊಳ್ಬೇಕು, ಒಪ್ಪಿಗೆ ಪತ್ರ ತಗೊಂಡು ಅವನಿಗೆ ತಿಳಿ ಹೇಳಿಸ್ಬೇಕು ಇಂಥದ್ದೆಲ್ಲ ಆಗುತ್ತೆ ಹೀಗೆ ಹೀಗೆ ಆಗುತ್ತೆ ಅಂತ. ಇದನ್ನೇ ಅನೇಕ ಕಡೆಯಲ್ಲಿ ನಿರ್ಲಕ್ಷಿಸಲ್ಪಡುತ್ತೆ, ಅನೇಕ ಕಡೆಯಲ್ಲಿ ಅದರ ಬಗ್ಗೆ ಪೇಷಂಟಿಗೆ ಗೊತ್ತೇ ಇರುವುದಿಲ್ಲ, ನೀವು ಏನು ಮಾಡಿದ್ದೀರಿ ಎಂಬುದು ಅವನಿಗೆ ಗೊತ್ತಿರುವುದಿಲ್ಲ. ಅದು ಹೇಳುವಂಥದ್ದು ಜವಾಬ್ದಾರಿ ಡಾಕ್ಟರ್ಗಳಿಗಿದೆ, ಅದನ್ನು ಮಾಡದೇ ಇರುವಂಥದ್ದು ಇಷ್ಟೆಲ್ಲ ಅನಾಹುತಗಳಿಗೆ ಕಾರಣ ಆಗುತ್ತೆ. ಯಾಕೆಂದರೆ ನನ್ನ ಶರೀರದಲ್ಲಿ ಆಗುವಂಥ ಮುಂದಿನ ಶಸ್ತ್ರಚಿಕಿತ್ಸೆಯ ನಂತರ ನನಗೆ ಏನೆಲ್ಲ ಬದಲಾವಣೆಗಳಾಗುತ್ತೆ ಅಥವಾ ನನಗೇನು ಪ್ರಿಕಾಷನ್, ನಾನು ಏನು ಮುಂಜಾಗ್ರತೆಯನ್ನು ಪಡ್ಕೋಬೇಕು ಅದನ್ನೆಲ್ಲವನ್ನು ಡಾಕ್ಟರ್ ಹೇಳಬೇಕು. ಪಥ್ಯಗಳಿರುತ್ತೆ ಕೆಲವು, ನನ್ನ ಶರೀರಕ್ಕೆ ಆಗದೇ ಇರುವಂಥದ್ದು ಇರುತ್ತೆ, ಅದನ್ನು ಹೇಳಬೇಕು. ಈಗ ನೋಡಿ, ಶಸ್ತ್ರಚಿಕಿತ್ಸೆ ಮಾಡುವಾಗ ಕನ್ಸಲ್ಟ್ ಅಂತ ಇದೆ. ಶಸ್ತ್ರಚಿಕಿತ್ಸೆ ಒಳರೋಗಿಯಾಗಿ ಚಿಕಿತ್ಸೆ ಮಾಡುವ ಎಲ್ಲ ರೋಗಿಗಳಿಗೂ ಸಹ ಡಾಕ್ಟ್ರಿಗೆ ಗೊತ್ತಿರ್ಬೋದು, ನಾವು ಆಪರೇಷನ್ ಥಿಯೇಟರ್ ಒಳಗೆ ತೆಗೆದುಕೊಂಡು ಹೋಗುವ ಮೊದಲು ರೋಗಿಗಳಿಗೆ ಅರ್ಥವಾಗುವ ಭಾಷೆಯಲ್ಲಿ ಅದರಲ್ಲಿರುವಂಥ ಎಲ್ಲ ರಿಸ್ಕ್ಗಳನ್ನು ರೋಗಿಯ ಫಸ್ಟ್ ಹ್ಯಾಂಡ್ ಅಸಿಸ್ಟೆಂಟಿಗೆ, ಅವರ ಗಂಡ ಆದರೆ ಹೆಂಡತಿಗೆ, ಮಗ ಆದರೆ ತಂದೆಗೆ ಖಂಡಿತವಾಗಿ ಎಕ್ಸ್ಪ್ಲೇನ್ ಮಾಡಿ ರೋಗಿಯ ಸಿಗ್ನೇಚರ್ ಅವರ ಭಾಷೆಯಲ್ಲಿ ಹೇಳಿ ಸಿಗ್ನೇಚರ್ ತಗೊಳ್ತೇವೆ. ಇದು ಒಳರೋಗಿಯಾಗಿ ಶಸ್ತ್ರಚಿಕಿತ್ಸೆ ಮಾಡುವ ರೋಗಿಗಳಿಗೆ ತಾವು ಹೇಳಿದ್ದೆ, ಹಲ್ಲು ಕೇಳುವಾಗ ಕೇಳ್ಬೋದು ಯಾಕೆ ಈ ಕನ್ಸೆಂಟ್ ತಗೊಳ್ಳಲಿಲ್ಲ ಅಂತೇಳಿ. ಇವತ್ತಿನ ಈ ಬೆಳವಣಿಗೆ ನೋಡಿದಾಗ ನಮ್ಗನ್ನಿಸ್ತಾ ಇದೆ ಬಹುಶಃ ಇನ್ನೂ ಪ್ರತಿಯೊಂದಕ್ಕೂ ನಾವು ಕನ್ಸೆಂಟ್ ತಗೊಳ್ಬೇಕಾದ ಕಾಲ ಬರಬೇಕು ಬರ್ತದೆ. ನಾನು ನಿಮ್ಮನ್ನ ಕೇಳುವಂಥದ್ದು ನೋಡಿ, ಇವತ್ತು ಕಾರಣ ಏನಾಗಿದೆ, ಹಲ್ಲು ಕಿತ್ತು ರಕ್ತ ಸಾವಿರ ಆಯಿತು ಮೂರು ದಿನಗಳ ನಂತರ ಅಂತ. ಈ ಮೂರು ದಿನ ಕಿತ್ತದ್ರಿಂದ ಮತ್ತೆ ಮಧ್ಯದ ಮೂರು ದಿನದಲ್ಲಿ ಏನೆಲ್ಲ ಘಟನೆಗಳಾಯಿತು, ಆ ಘಟನೆಗಳ ನಂತರದ ವ್ಯವಸ್ಥೆ ನಮಗೇನು ಗೊತ್ತಿಲ್ಲ, ಈ ಮೂರು ದಿನದಲ್ಲಿ ಏನೆಲ್ಲ ಆಗಿದೆ ಗೊತ್ತಿಲ್ಲ. ಅದು ನಾನು ಹೇಳುವಂಥದ್ದು ಆ ಪೇಷಂಟಿಗೆ ಅದರ ಅನುಭವದ ಕೊರತೆ ಇರ್ಬೋದು. ನೋಡಿ, ಈಗ ಡಾಕ್ಟರ್ ಹೇಳಿದರು ಏನು ಗಟ್ಟಿಯಾಗಿ ಬಾಯಿ ಮುಕ್ಕಳಿಸಬಾರ್ದು, ಮತ್ತೆ ಇನ್ನೊಂದು ಏನು ಅಂತ ವಿಚಾರಗಳಲ್ಲಿ ಬಿ ಪಿ ಲೋ ಆಗುವಂಥದ್ದು, ರಕ್ತದ ಒತ್ತಡ ಹೆಚ್ಚಾಗುವ, ಸಾರಿ ಕ್ಷಮೆ ಇರಲಿ, ಹೆಚ್ಚಳ ಅಂದರೆ ಕೆಲವು ನ್ಯೂಸ್ಗಳೇ ರಕ್ತದ ಒತ್ತಡ ಜಾಸ್ತಿ, ಇಂಥದ್ದೆಲ್ಲ ಇರುತ್ತೆ. ಇಂಥದ್ದೆಲ್ಲ ನಾವು ಅವನಿಗೆ ಹೇಳುವಂಥದ್ದಿದ್ರೆ ಪ್ರಾಯಶಃ ಎಲ್ಲೋ ಒಂದು ಕಡೆಯಲ್ಲಿ ಆ ಒಂದು ವ್ಯವಸ್ಥೆನೆ ನನಗೆ ಗೊತ್ತಿಲ್ಲ, ಮತ್ತೆ ವಿಧಿ ಲಿಖಿತ ಅದನ್ನು ಡಾಕ್ಟರ್ ಮೇಲೆ ಹಾಕೊಳ್ಳುವಂಥದ್ದು. ಈ ವಿಚಾರದಲ್ಲಿ ನೋಡಿ, ಹಲ್ಲು ಕಿತ್ತ ಮೇಲೆ ರಕ್ತಸ್ರಾವ ಆದಾಗ ರೋಗಿ ಯಾಕೆ ಪುನಃ ಅದೇ ವೈದ್ಯರ ಹತ್ರ ಹೋಗಲಿಲ್ಲ, ಮೂರು ದಿವಸ ನಂತರ ರಕ್ತಸ್ರಾವ ಆದಾಗ ಬೇರೆ ಆಸ್ಪತ್ರೆಗೆ ಹೋಗಿ ಅಲ್ಲಿಂದ ಡಾಕ್ಟರ್ಗೆ ಬೆದರಿಕೆ ಕರೆ ಮಾಡುವುದ ಬದಲು ಅದೇ ರೋಗಿಯ ಬಳಿ ಹೋಗಿ? ಆ ವಿಚಾರ ಹೇಳಕ್ಕೆ ಬರುವುದಿಲ್ಲ, ಯಾಕೆಂದ್ರೆ ನನಗೆ ಈಗ ಉದಾಹರಣೆಗೆ ಆ ಪೇಷಂಟ್ ಬದಲಲ್ಲಿ ನಾನಿದ್ರೆ ಹತ್ತಿರದಲ್ಲಿ ಏನಿದೆ ನನಗೆ ನಿಮ್ ಆ ಡಾಕ್ಟರ್ನೇ ಹುಡ್ಕೊಂಡು ಹೋಗುವಂತ ತಾಳ್ಮೆ ಮತ್ತೆ ಇದು ನನಗೆ ಆ ಸಂಯಮ ಇರುವುದಿಲ್ಲ, ಇದು ಇರುವುದಿಲ್ಲ, ಪೇಷಂಟ್ಸ್ ಇರುವುದಿಲ್ಲ ಅವನಿಗೆ. ಅವನ ಹತ್ತಿರದಲ್ಲಿ ಯಾರಿದ್ದಾರೆ, ಒಂದು ಕ್ಷಣಕ್ಕೆ ಇಲ್ಲಿ ಹೋಗ್ತಾ ಇದೆ ರಕ್ತಗಳು ಹೋಗ್ತಾ ಇದೆ ಸುರಿತಾ ಇದೆ, ಏನ್ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಆ ವ್ಯಕ್ತಿಯ ಮೇಲೆ ವಿಶ್ವಾಸ ಕಳ್ಕೊಂಡ್ಬಿಟ್ಟಿದ್ದಾನ, ವಿಶ್ವಾಸ ಸೆಕೆಂಡರಿ ಆಗುವಾಗ ಫಸ್ಟ್ಗೆ ಏನಾಗುತ್ತೆ, ಇದನ್ನು ನಾನು ನಿಲ್ಲಿಸಬೇಕು, ಇದನ್ನು ನಾನು ತಡೆಯುವಂತ ಪ್ರಯತ್ನದಲ್ಲಿ ಫಸ್ಟ್ಗೆ ಯಾರು ಡಾಕ್ಟರ್ ಇದ್ದಾರೆ ಅವ್ರನ್ನ ನಾನು ಅಪ್ರೋಚ್ ಆಗುವಂಥದ್ದು. ಇದು ಪ್ರಾಥಮಿಕವಾಗಿ ಎಲ್ಲ ಕಡೆಯಲ್ಲೂ ನಾಳೆ ಅವನಂತಲ್ಲ ಯಾರೋ ಬಂದ್ರು ಈಗ ಡಾಕ್ಟರ್ ಆ ಪೊಸಿಷನ್ ಅಲ್ಲಿ ಇದ್ರು, ಯಾವುದೇ ಡಾಕ್ಟರ್ ಇದ್ರು ಅವನು ಅದನ್ನೇ ಮಾಡ್ತಾನೆ ಫಸ್ಟ್ಗೆ. ಅಲ್ಲ, ಈಗ ನಾವು ಅದು ಒಪ್ಪಿದ್ದೇವೆ, ಆದರೆ ಡಾಕ್ಟ್ರು ನಿಗ್ಲಿಜಿಯನ್ಸ್ ಅಂತ ಹೇಳುವ ಮೊದಲು ಡಾಕ್ಟರ್ಗೆ ಒಂದು ವಿಷಯವನ್ನ ತಿಳಿಸುವಂತದ್ದು ನೆಗ್ಲಿಜೆನ್ಸಿನ ಮಾತು ಬರೋದಲ್ಲ, ನೆಗ್ಲಿಜೆನ್ಸಿ ಎಂಬುದು ಸೆಕೆಂಡರಿ ಮಾತಾಗುತ್ತೆ. ಎಲ್ಲೋ ಒಂದು ಕಡೆಯಲ್ಲಿ ಡಾಕ್ಟರ್ಗಳು ತಿಳಿಸಿ ಹೇಳುವಂತ ವಿಚಾರಗಳಲ್ಲಿ ನ್ಯೂನ್ಯತೆ ಇದೆ. ಅಂದ್ರೆ ನಿಮಗೆ ಬಿಪಿ ಇದ್ದೆ ಹೀಗೆ ಆಗ್ತದೆ, ಅಥವಾ ನಿಮಗೆ ಅಂದ್ರೆ ನಿಮಗೆ ಇದು ನಿಮ್ಮ ಮಧುಮೇಹ ಇದ್ರೆ ಈ ರೀತಿ ಸಮಸ್ಯೆಗಳಾಗ್ತದೆ, ಅಥವಾ ಬೇರೆ ಬೇರೆ ಈ ರೀತಿ ಈ ರೋಗ ಇದ್ರೆ ಈ ರೀತಿ ಬದಲಾವಣೆಗಳು ಆಗ್ತದೆ, ಆದ್ರಿಂದ ಸತ್ಯವನ್ನು ನನಗೆ ಹೇಳು ಅನ್ನುವಂತ ಒಂದು ಅಂದ್ರೆ ನಿಮ್ಗೆ ಇದೇ ಅಂತ ಕೇಳೋದಕ್ಕೂ ಹೀಗಿದ್ರೆ ಹೀಗ ಆಗ್ತದೆ ಅಂತ ಹೇಳೋದಕ್ಕೂ ವ್ಯತ್ಯಾಸ ಇದೆ. ನೀವು ಅದನ್ನ ಹೇಳ್ತೀರಾ, ಅದನ್ನ ಕೇಳ್ತಾ ಇರೋದು ಅಂದ್ರೆ ಇದೇ ಅಂತ ಮಾತ್ರ ಕೇಳ್ತೀರೋ ಅಥವಾ ಇಲ್ಲ? ಇಲ್ಲ, ಖಂಡಿತವಾಗಿ ಸಹ ರೋಗಿಗಳಿಗೆ ಹಿಸ್ಟ್ರಿ ತಗೊಳ್ಳುವಾಗ ಡಯಾಬಿಟೀಸ್ ಇದೆ ಅಂತ ಹೇಳಿದಾಗ ನಾವು ಕೇಳ್ತೇವೆ, ಎಷ್ಟು ವರ್ಷಗಳಿಂದ ನಿಮಗೆ ಡಯಾಬಿಟೀಸ್ ಮೆಡಿಸಿನ್ ತಗೊಳ್ತಾ ಇದ್ದೇವೆ? ಯಾಕೆಂದರೆ ಡಯಾಬಿಟೀಸ್ ಮಾತ್ರೆ ತಗೊಳ್ಳೋರಿಗೆ, ಡಯಾಬಿಟೀಸ್ ಕಂಟ್ರೋಲ್ ಮಾಡಲಿಕ್ಕೆ ಮಾತ್ರೆ ತಗೊಳ್ಳೋರಿಗೆ, 10 ವರ್ಷಕ್ಕಿಂತ ಜಾಸ್ತಿ ಮಾತ್ರೆ ತಗೊಳ್ಳೋರಿಗೆ ಪ್ಯಾನ್ಸೈಟೋಪೆನಿ ಆಗುವ ಚಾನ್ಸಸ್ ಇದೆ. ನನ್ನ ಅನುಭವದಲ್ಲಿ ನನಗೆ ಆಗಿದೆ, ಒಂದು ಪೇಷಂಟಿಗೆ ಹಲ್ಲು ಕೀಳೋದು ಬಿಡಿ, ಹಲ್ಲು ಕ್ಲೀನಿಂಗ್ ಮಾಡಿದ ಬಳಿಕ ಬಹಳಷ್ಟು ರಕ್ತಸ್ರಾವ ಆಗಿ ಪೇಷಂಟನ್ನ ನಾವು ಮಣಿಪಾಲ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ. ನಿಮ್ಗೆ ಒಂದು ಉದಾಹರಣೆ ಸಮೇತ ಹೇಳ್ತೇನೆ, ಒಂದು ರಕ್ತದಾನದ ಶಿಬಿರ ಆಯ್ತು. ರಕ್ತದಾನ ಶಿಬಿರದಲ್ಲಿ ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಒಂದು 15-20 ದಿನದ ಮುಂಚೆ ಮಲೇರಿಯಾಕ್ಕೆ ಅಟ್ಯಾಕ್ ಆಗಿದ್ದ, ಮದ್ದು ತಗೊಂಡಿದ್ದಾನೆ. ಅಂದ್ರೆ ಅದು ಮುಂಚೆ ತುಂಬಾ ಒಂದು 3 ತಿಂಗಳ ಮುಂಚೆ ಮಲೇರಿಯಾದ ಮದ್ದು ಅವನಲ್ಲಿ ಇತ್ತು, ಅವನು ಬ್ಲಡ್ ಅನ್ನು ಕೊಟ್ಟ. ನಾನು ಅವನಿಗೆ ಕೇಳಿದೆ, ನನಗೆ ಗೊತ್ತಿರಲಿಲ್ಲ, ನಾನು ಕೊಡಕ್ಕೆ ಹೋಗಿದ್ದೆ, ನನಗೆ ತುಂಬ ಆತ್ಮೀಯನಿದೆ. ನಾನು ಅವನ್ನ ಕೇಳಿದೆ, ನೀನು ಹೇಗಪ್ಪ ಕೊಟ್ಟೆ ಅಂತ. ನನಗೆ ಗೊತ್ತಿತ್ತು ಅವನು ಮಲೇರಿಯಾ ಅಟ್ಯಾಕ್ ಆಗಿದೆ ಅಂತ.
ಅಲ್ಲ ಮಲೇರಿಯಾ ಟೆಕ್ ಆದವ್ರು ಕೊಡಬಾರ್ದ ಕೇಳಿದೆ. ಅಲ್ಲ ನೀನು ಕೊಟ್ಟಿದ್ದು ಯಾಕೆ ಕೊಟ್ಟಿ, ನಿನ್ನನ್ನು ಕೇಳಿಲ್ವ ಅವರು? ಇಲ್ಲ ಅಂಥದ್ದೇನು ಕೇಳಿಲ್ಲ. ನಿನಗೆ ಬಿ ಪಿ ಇದೆಯಾ, ಶುಗರ್ ಇದೆಯಾ, ಇಷ್ಟನ್ನೇ ಕೇಳಿದ್ರು, ಎಚ್ ಐ ವಿ ಮತ್ತೆಲ್ಲ ಫಾರ್ಮ್ ಫಿಲ್ ಮಾಡಿದ್ರು. ಅಲ್ಲ ಡಾಕ್ಟರ್, ಇಲ್ಲ ಇಲ್ಲ, ಅದರಲ್ಲಿ ಅದು ಫಾರ್ಮ್ ಅಲ್ಲಿ ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಎರಡು ಕಡೆ ಇದೆ. ಅದರಲ್ಲಿ ತಾವು ಮಲೇರಿಯಾದಿಂದ ಸಫರ್ ಆಗಿದ್ದೀರಾ, ಯಾವ್ದಾದ್ರು ಡಿಸೀಸ್, ಅದರಲ್ಲಿ ಒಂದು 25 ಕ್ವೆಶ್ಚನ್ ಗಳಿದೆ. ಇರಬಹುದು ಕೆಲವು ಓದುವಂತ ಇದು. ಒಂದು ಒಂದು ಕರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಸರ್. ಯಾರು ಮಾತಾಡ್ತಿರೋದು? ಪ್ರಕಾಶ್ ಸರ್ಕಾರ ಅಂತ ಮಾತಾಡ್ತಾರೆ ಸರ್. ಹೇಳಿ, ಏನ್ ಕೇಳಿ ಬಯಸ್ತೀರಿ ಸರ್? ಈಗ ಧರ್ಮೇಂದ್ರ ಅವರ ಬಗ್ಗೆ ನನಗೆ ಒಂದು ವಿಷಯ ಏನಂದ್ರೆ, ಈಗ ನಾವು ಪ್ರತಿ ಸಲ ಒಂದು ಡಾಕ್ಟರ್ ತಗೋಬೇಕಾದ್ರೆ ಅವರು ಕೊಟ್ಟ ಟ್ಯಾಬ್ಲೆಟ್ ಬಗ್ಗೆ ನಾವು ವಿಶ್ವಾಸ ಇಟ್ಟು ನಾವು ತಗೊಳ್ಬೇಕು. ಆದ್ರೆ ಧರ್ಮೇಂದ್ರ ಅವರು ಒಂದೊಂದು ಮಾತು ಹೇಳಿದ್ರು, ಒಂದು ಬೇರೆನೆ ಒಂದು ವರ್ಡ್ ಹೇಳಿದ್ರು, ಅದು ನಂಗೆ ಏನೊಂದು ಅನ್ಕಂಫರ್ಟ್ ಆಯ್ತು. ಯಾಕೆಂದ್ರೆ ನೋಡಿ, ಯಾರಾಗ್ಲಿ ಈಗ ಅವ್ರದ್ದು ಮಕ್ಕಳು ಕೂಡ ಹೋದ್ರು, ಒಂದು ಡಾಕ್ಟರ್ ಹೋದ್ರು, ಅವ್ರ ಕೊಟ್ಟ ಟ್ಯಾಬ್ಲೆಟ್ ಏನಿದೆ ಅದನ್ನು ತಕೊಂಡು ಅದರ ಬಗ್ಗೆ ಇದ್ ಮಾಡುದು. ಈಗ ಧರ್ಮೇಂದ್ರ ಅವರಿಗೆ ಕೂಡ ಬಗ್ಗೆ ಯಾವ್ದೇ ನಾಲೆಜ್, ಡಾಕ್ಟರ್ ಏನ್ ಕೊಟ್ಟಿದ್ದಾರೆ ದಟ್ ಈಸ್ ದ ಟ್ಯಾಬ್ಲೆಟ್, ಕರೆಕ್ಟ್ ಕರೆಕ್ಟ್ ಅಲ್ಲ. ಮತ್ತೆ ಯಾವ್ದೋ ಒಂದು ಇನ್ಸಿಡೆಂಟ್ ಆಗಿದೆ ಅಂತ ಹೇಳಿ ಇಶ್ಯೂಸ್ ಎಲ್ಲ ಮಾಡುದು ನನ್ಗೇನು ಅನ್ಸ್ತಾರ, ಸರಿ ಕಾಣ್ತಾ ಇಲ್ಲ. ಮತ್ತು ಈ ವಿಷಯದಲ್ಲಿ ನಾವೆಲ್ಲ ನೋಡುವಾಗ ಡಾಕ್ಟರ್ ಬಗ್ಗೆ ನಮ್ಗೆ ಏನೋ ಒಂಥರ ಬೇರೆ ಒಂದು ಅಭಿಪ್ರಾಯ ಬರುವ ಹಾಗೆ ಕಾಣ್ತಾ ಇದೆ. ನಾನು ನಿಮ್ಮನ್ನ ನಿಮ್ಮ ಕನ್ಸರ್ನಿಗೆ ನಾನು ಒಪ್ಕೋತೇನೆ. ನಾನೊಂದು ಕಟುಕ ಎಂಬ ಶಬ್ದವನ್ನ ನಾನು ಪ್ರಾರಂಭದಲ್ಲಿ ಉಪಯೋಗ ಮಾಡಿದ್ದೇನೆ. ನೋಡಿ, ಇದು ಏನಾಗುತ್ತೆ, ಇವತ್ ನಿಮ್ ಗೊತ್ತಿರ್ಬೋದು, ಕಳೆದ ಒಂದು 15 ಅಲ್ಲ ಒಂದು ಒಂದೂವರೆ ತಿಂಗಳ ಇತ್ತೀಚೆಗೆ ಇಡೀ ರಾಜ್ಯ ಸರ್ಕಾರ ಒಂದು ಕಾನೂನನ್ನು ಜಾರಿಗೆ ತಂತು. ಯಾಕೆ ತಂತು? ನಾವಿವತ್ತು ದಕ್ಷಿಣ ಕನ್ನಡದಲ್ಲಿ ನೋಡ್ತಾ ಇದ್ದೇವೆ, ದಕ್ಷಿಣ ಕನ್ನಡದಲ್ಲಿ ತುಂಬಾ ಇಲ್ಲಿಗೆ ಸಂಬಂಧಪಟ್ಟ ವಿಚಾರವೇ ಅಲ್ಲ. ಅಲ್ಲ, ನನ್ನ ಮಾತು ನಿಮಗೆ ನೋವು ತಂದಿದ್ರೆ ನಾನು ಕ್ಷಮೆ ಕೇಳ್ತೇನೆ, ಆ ವಿಚಾರದಲ್ಲಿ ನನ್ನ ಮುಂದುವರಿಸಿಕೊಂಡು ಹೋಗುವಂತದ್ದಲ್ಲ. ಆದ್ರೆ ಇವತ್ತಿನ ವ್ಯವಸ್ಥೆ ಡಾಕ್ಟರ್, ನನ್ಗೊಂದು ಮಾತಾಡ್ಬೇಕು, ಯಾಕಂದ್ರೆ ಅವ್ರ ಮಾತನ್ನ ನಾನು ಅರ್ಥದಲ್ಲಿ ನೆನೆಸಿದ್ರೆ ಅದು ಇದಾಗುತ್ತೆ. ಇಲ್ಲಿ ಏನಾಗುತ್ತೆ, ದಕ್ಷಿಣ ಕನ್ನಡ ಉಡುಪಿ ಈ ಎರಡು ಜಿಲ್ಲೆಗಳಲ್ಲಿ ಡಾಕ್ಟರ್ ಎಂಬ ಶಬ್ದಕ್ಕೆ ಮತ್ತೆ ಡಾಕ್ಟರ್ ಮತ್ತೆ ರೋಗಿಗಳ ಸಂಬಂಧ 90% ಉತ್ತಮವಾಗಿದೆ. ನಾನು ಒಪ್ಕೋತೇನೆ, ಯಾಕೆಂದ್ರೆ ಇಲ್ಲಿ ಮಾನವೀಯತೆ ತುಂಬಾ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ. ಏನು ಇದು ಲೂಟುಗಾರಿಕೆ ಇದೆ, ಒಬ್ಬ ಪೇಷಂಟ್ ಡಾಕ್ಟರ್ ಹತ್ರ ಹೋದ್ರೆ ಒಂದಷ್ಟು ಮತ್ತೆ ಏನೋ ಸುಳ್ಳು ಹೇಳಿ ಮತ್ತೊಂದು. ಆದ್ರೆ ಅದು ಹಣ ಮತ್ತು ವ್ಯವಹಾರಗಳನ್ನ ದಾಟಿ ಇನ್ನೊಂದು ಮುಖವನ್ನು ನೋಡಿದ್ರೆ ಮಾನವೀಯತೆ ಇದೆ, ಅದು ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ನನಗೆ ಪ್ರಾಯಶಃ ಅವರು ಹೇಳಿದವರು ನನಗೂ ಅವ್ರು ಹೋಗಿದ್ದಾರೆ ಎಲ್ಲ ಗೊತ್ತಿಲ್ಲ. ನಾನು ಇಡೀ ರಾಜ್ಯ ತಿರುಗುವವನು, ನನಗೆ ಗೊತ್ತಿದೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಹೇಗಿದೆ ಡಾಕ್ಟರ್ ಮತ್ತೆ ಅವರ ಸಂಬಂಧಗಳು ಎಂಬುದನ್ನು. ಅಲ್ಲಿ ಆ ಮಾನವೀಯತೆಯ ಸೆಲೆಗಳೇ ಸತ್ತು ಹೋಗ್ಬಿಟ್ಟಿದೆ ಕೆಲವು ಕಡೆಯಲ್ಲಿ, ಕೇವಲ ವ್ಯವಹಾರಿಕವಾಗಿರ್ತಾರೆ. ಆಗಿರುವಾಗ ಈ ಶಬ್ದಗಳು ಪ್ರಾಯಶಃ ನಾನು ಇದಕ್ಕಿಂತ ಜಾಸ್ತಿ ಉಪಯೋಗ ಮಾಡಬೇಕಾದಿತ್ತೇನೋಪ್ಪ. ಇನ್ನಷ್ಟು ಅಂದ್ರೆ ನಿಮ್ಮ ವೈದ್ಯರು ಅವ್ರು ಕೇಳಿದಾಗೆ ಈ ಕನ್ಸಲ್ಟೆಂಟ್ ಮತ್ತು ಈ ದಾಖಲೆಗಳು ಇದೆಲ್ಲ ಮಾಡಿದರೆ ಏನಾದ್ರೂ ಪ್ರಯೋಜನ ಆಗ್ಲಿಕ್ಕಿದೆಯಾ ಅನ್ನುವಂಥ ಪ್ರಶ್ನೆ ಬರ್ತದೆ. ಮತ್ತು ರಕ್ತ ನಮ್ಮನ್ನ ಯಾವ ರೀತಿ ಕಾಪಾಡ್ತದೆ ಮತ್ತು ಯಾವ ರೀತಿ ಕೊಲ್ತದೆ ಅನ್ನೋ ವಿಷಯದಲ್ಲಿ ನಾವು ನಿಮ್ಮ ಹತ್ರ ಮಾಹಿತಿ ಪಡೀಲಿಕ್ಕಿದೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ವೀಕ್ಷಕರೇ, ನಾವು ಮಾತಾಡ್ತಿದ್ದೇವೆ ಹಲ್ಕಿತ್ರು ಸಾಯ್ತಾರ. ಇದು ಹಲ್ಕಿತ್ರೆ ಸಾಯ್ತಾರೆ ಅನ್ನೋದು ಘಟನೆ ಹಳೆಯದು, ಆದರೆ ವಿಷಯ ಹೊಸದೆ ಅಂತ ಅನ್ನಿಸ್ತದೆ ನಮಗೆ. ಸೊ ಆ ವಿಷಯದಲ್ಲಿ ನಾವು ಅಂದರೆ ಈ ಹಲ್ಲಿಗೂ ರಕ್ತಕ್ಕೂ ಸಂಬಂಧ, ಮತ್ತು ಈ ರಕ್ತ ನಮ್ಮನ್ನು ಯಾವಾಗ ಕೊಲ್ತದೆ ಮತ್ತು ಯಾವಾಗ ಬದುಕಿಸ್ತದೆ ಅನ್ನೋದು ಪ್ರಶ್ನೆ. ರಕ್ತ ಅಂತ ಹೇಳಿದ್ರೆ ಜೀವದ್ರವ, ರಕ್ತ ಇಲ್ಲದೆ ಯಾರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ರಕ್ತ ಇಲ್ಲ ಅಂದರೆ ಯಾರು ಜೀವನ ಇರುವುದಿಲ್ಲ. ಸೊ ಇದೇ ಕೇಸಲ್ಲಿ ಆದಾಗೆ ಪ್ಯಾನ್ಸೆಟೋಪಿನ್ ಯಾವತ್ತು ರಕ್ತ ಬತ್ತಿ ಹೋಗ್ತದೆ. ನಾನು ಎಲ್ಲರಿಗೂ ಎಕ್ಸಾಂಪಲ್ ಕೊಡ್ತೇನೆ. ಏನು ಅಂದರೆ, ಒಂದು ಕೆರೆಯಲ್ಲಿ ನೀರಿರೋದು ಅಂದರೆ ಅದರ ಒರತೆ ಇರಬೇಕು. ಒರತೆ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದರೆ ಮಾತ್ರ ಕೆರೆಯಲ್ಲಿ ನೀರು ತುಂಬಿರ್ತದೆ. ಆಗ ಆ ಕೆರೆಗೊಂದು ಜೀವ ಇರ್ತದೆ, ಅದಕ್ಕೊಂದು ಇದಿರ್ತದೆ. ಅದೇ ಯಾವತ್ತು ಆ ಒರತೆ ಬತ್ತಿ ಹೋಗ್ತದೆ ಆವತ್ತು ಕೆರೆ ಸಾಯ್ತದೆ. ಅದೇ ರೀತಿ ನಮ್ಮ ದೇಹದಲ್ಲಿ ಯಾವತ್ತು ರಕ್ತ ಉತ್ಪತ್ತಿ ಆಗೋದು ನಿಲ್ತದೆ ಆವಾಗ ಮನುಷ್ಯನಿಗೆ ತೊಂದರೆ ಬಂದದ್ದೇ, ಅದು ಕಟ್ಟಿಟ್ಟ ಬುತ್ತಿ. ದೇವರ ದಯದಿಂದ ಏನು ಅಂತೇಳಿದರೆ, ಏಜ್ ರಿಲೇಟೆಡ್ ಆಗಿ ನಮಗೆ ಯೂಶುವಲ್ ಆಗಿ ಏನು ಅಂದರೆ ಕಿಡ್ನಿ ಪ್ರಾಬ್ಲಮ್ ಬರ್ತದೆ, ಹಾರ್ಟ್ ಪ್ರಾಬ್ಲಮ್ ಬರ್ತದೆ. ಏಜ್ ಆದಾಗ 80 ವರ್ಷ 90 ವರ್ಷ ಆದಾಗ ಹಾರ್ಟ್ ವೀಕ್ ಆಗ್ತದೆ. ಆದರೆ 90 ವರ್ಷ ಆಗಿರಲಿ 100 ವರ್ಷ ಆಗಲಿ ರಕ್ತ ಉತ್ಪತ್ತಿ ಕಡಿಮೆ ಆಗೋದಿಲ್ಲ. ಉತ್ಪತ್ತಿ ಆಗೋ ಜಾಗಗಳು ಕಡಿಮೆ ಆಗ್ತದೆ, ಬಟ್ ಅಮೌಂಟ್ ಕಡಿಮೆ ಆಗೋದಿಲ್ಲ. 90 ವರ್ಷ ಆಗಲಿ 100 ವರ್ಷದ ವೃದ್ಧನೇ ಆಗಿರಲಿ, ಅವರ ಹಿಮೋಗ್ಲೋಬಿನ್ 13 ಇರಲೇಬೇಕು, ಬಿಳಿ ರಕ್ತ ಕಣ 4,000 ರಿಂದ 10,000 ಇರಲೇಬೇಕು, ಪ್ಲೇಟ್ಲೆಟ್ 2 ಲಕ್ಷ ಇರಲೇಬೇಕು. ಅದು ದೇವರು ಕೊಟ್ಟ ರಕ್ತ ಇರಲೇಬೇಕು. ಅದು ದೇವರು ಕೊಟ್ಟಂತ ನಮಗೆ ರಕ್ಷೆ ಅದು. ಅದು ಯಾವತ್ತು ಇಲ್ಲದೆ ಆಗ್ತದೆ ಆವತ್ತು
ಹಲ್ಲು ಕೀಳೋದು ಒಂದು ನೆಪ ಆಗ್ತದೆ ಅಷ್ಟೇ ಹೊರತು ಹಲ್ಲು ಕೀಳೋದೇ ಇರ್ಬೋದು ಅಥವಾ ಈಗ ನಾನು ಇಲ್ಲಿ ನೋಡಿದ್ದೇನೆ ಇಲ್ಲಿ ಮಂಗಳೂರಲ್ಲಿ ನಾವು ಇಂಥದ್ದು ನೋಡಿದ್ದೇವೆ ಹರ್ನಿ ಆಪರೇಷನ್ ಮಾಡಿಸ್ಕೊಂಡಿದ್ದಾರೆ ಹರ್ನಿ ಆಪರೇಷನ್ ಆದಮೇಲೆ ಕಂಟಿನ್ಯೂಸ್ ಆಗಿ ಬ್ಲೀಡಿಂಗ್ ಆಗಿದೆ ಇದು ನೋಡಿದರೆ ಏನು ಅಂತ ಹೇಳಿದ್ರೆ ಅವರಿಗೆ ಅಂಡರ್ಲೈನ್ ಕ್ಯಾನ್ಸರ್ ಇತ್ತು ಯಾರಿಗೂ ಗೊತ್ತಿಲ್ಲ ಅದು ಪ್ರಿಲಿಮಿನರಿ ಟೆಸ್ಟ್ಗಳಲ್ಲಿ ಯಾವುದರಲ್ಲಿ ಕಂಡು ಬಂದಿಲ್ಲ ಇದು ಯಾಕೆ ಅಂತ ಹೇಳಿಕೊಂಡು ಮತ್ತೆ ಫರ್ದರ್ ಟೆಸ್ಟ್ ಮಾಡ್ತಾ ಹೋದಾಗ ಆವಾಗ ಸಿಗ್ತದೆ ಇದು ಯಾಕೆ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿದರೆ ಯಾವತ್ತು ನಾವು ಒಬ್ಬ ವೈದ್ಯನಾಗಿ ಒಂದು ಲೈನ್ ಡ್ರಾ ಮಾಡಬೇಕಾಗ್ತದೆ ನಾನು ನನ್ನ ರೋಗಿಗೆ ಎಷ್ಟು ಇನ್ವೆಸ್ಟಿಗೇಟ್ ಮಾಡಬೇಕು ಎಷ್ಟು ಇನ್ವೆಸ್ಟಿಗೇಟ್ ಮಾಡಿದರೆ ನನಗೆ ಬೇಕಾದಷ್ಟು ಇನ್ಫಾರ್ಮೇಷನ್ ಸಿಗ್ತದೆ ಈಗ ಎಲ್ಲ ಇನ್ಫಾರ್ಮೇಷನ್ ಸಿಗಬೇಕು ಅಂದರೆ ನಾನೊಬ್ಬ ಪೇಷಂಟಿಗೆ ಹಲ್ಲು ತೆಗೆಸೋದಕ್ಕಾದರೂ ಕೂಡ ನಾನು ಒಂದು 25,000 ಬ್ಲಡ್ ಟೆಸ್ಟ್ಗಳು ಮಾಡಿ ಆವಾಗ ನೀವೇನು ಹೇಳ್ತೀರಾ ಅಲ್ಲಿ ಹೋದರೆ ಅನಗತ್ಯವಾಗಿ ಟೆಸ್ಟ್ ಮಾಡ್ತೀರಾ ಅಂತ ಹೇಳ್ತೀರಾ ಅಂತ ಹಾಗೂ ಮಾಡಿದರೆ ಡಾಕ್ಟರ್ನೇ ದೂರ್ತೀರಾ ಏನೂ ಮಾಡಿಲ್ಲ ಅಂದರೂ ಡಾಕ್ಟರನ್ನೇ ದೂರ್ತೀರಾ ಅಲ್ಲ ಅದೀಗ ನ್ಯಾಚುರಲ್ ಆಗಿ ಏನು ಅಂತ ಹೇಳಿದರೆ ಕಾಮನ್ ಪ್ರಾಕ್ಟೀಸ್ ದಿಸ್ ಇಸ್ ಮೆಡಿಕಲಿ ಇದು ಏನಂದರೆ ಮೆಡಿಕಲ್ ರೆಕಮೆಂಡೇಷನ್ ಅಂತೇಳಿ ಇಂಟರ್ನ್ಯಾಷನಲ್ ರೆಕಮೆಂಡೇಷನ್ ಹಲ್ಲು ಕೀಳೋದಕ್ಕಾಗಲಿ ಮೈನರ್ ಸರ್ಜರೀಸ್ ಆಗಲಿ ಪೈಲ್ ಸರ್ಜರಿ ಇರ್ಬೋದು ಅಥವಾ ಇದು ಲೈಪೋಮಾ ಎಕ್ಸಿಷನ್ ಅಂತ ಹೇಳ್ತೇವೆ ಅಥವಾ ಸೆಬೇಷಿಯಸ್ ಸಿಸ್ಟ್ ಎಕ್ಸಿಷನ್ ಸಣ್ಣ ಸಣ್ಣ ಸರ್ಜರಿಗಳಿಗೆ ಯಾವುದೇ ರೀತಿಯಾದಂಥ ಬ್ಲಡ್ ಟೆಸ್ಟ್ ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ ಕೇವಲ ಹಿಸ್ಟ್ರಿ ತಗೊಳ್ಬೇಕು ನಿನಗೆ ಮೊದಲು ಬ್ಲೀಡಿಂಗ್ ಪ್ರಾಬ್ಲಮ್ ಇತ್ತ ಅದು ಎಷ್ಟೊಂದು ಸಲ ಏನಾಗ್ತದೆ ಅಂತ ಹೇಳಿದ್ರೆ ಪೇಷಂಟ್ಗಳ ನೆನಪಲ್ಲಿ ಇರುವುದಿಲ್ಲ ಅದು ಏನಾಗಿರ್ತದೆ ಅವರು ಸಣ್ಣದಿರುವಾಗ ಹಲ್ಲು ಕಿತ್ತಾಗ ಬ್ಲೀಡಿಂಗ್ ಜಾಸ್ತಿ ಇರ್ತದೆ ಬಟ್ ಎಷ್ಟು 20 ವರ್ಷ ಆದಮೇಲೆ ಮರ್ತಿರ್ತಾರೆ ಅದನ್ನು ಬಟ್ ಅದು ಕೇಳಬೇಕು ಸಣ್ಣದಿದ್ದಾಗ ಹಲ್ಲು ಕಿತ್ತಾಗ ಪ್ರಾಬ್ಲಮ್ ಆಗಿತ್ತ ಫಸ್ಟ್ ಹಲ್ಲುಗಳು ಬಿದ್ದೋಗ್ತದೆ ಆ ಟೈಮಲ್ಲಿ ಬ್ಲೀಡಿಂಗ್ ಜಾಸ್ತಿ ಇತ್ತ ಏನೋ ಕಾರಣಕ್ಕೆ ಕೈಗೆ ಕಾಲಿಗೆ ಗಾಯ ಆಗ್ತದೆ ಗಾಯ ಆದರೆ 1 ನಿಮಿಷದಲ್ಲಿ ರಕ್ತ ಹೆಪ್ಪುಗಟ್ಟಿಗೊಳ್ತದೆ ಅಲ್ಲ ಕಂಟಿನ್ಯೂಸ್ ಆಗಿ ಬ್ಲಡ್ ಬರ್ತಾನೆ ಇರ್ತದೆ ತುಂಬ ಹೊತ್ತು ಹಿಡಿತದೆ ಮೊದಲು ಯಾವುದಾದ್ರೂ ಆಪರೇಷನ್ ಆಗಿತ್ತ ನಿಮಗೆ ಯಾಕಂದ್ರೆ ಮೊದಲೊಂದು ಆಪರೇಷನ್ ಆಗಿತ್ತು ಏನು ತೊಂದರೆ ಆಗಿರಲಿಲ್ಲ ಅಂತ ಹೇಳಿದರೆ ಅದರ ಅರ್ಥ ರಕ್ತದಲ್ಲಿ ಯಾವುದೇ ತೊಂದರೆ ಆ ಟೈಮಲ್ಲಿ ಇರಲಿಲ್ಲ ಸೊ ಇಂಥ ಕೆಲವು ಹಿಸ್ಟ್ರಿಗಳನ್ನು ನಾವು ಕೇಳ್ತೇವೆ ಆ ಹಿಸ್ಟ್ರಿಗಳೆಲ್ಲ ನೆಗೆಟಿವ್ ಇದ್ದು ಅದರಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ ಡಾಕ್ಟರ್ಗೆ ಕೆಲಸ ಇಲ್ಲ ಅಂತ ಆವಾಗ ಈ ಯಾವುದೇ ಟೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಆದರೆ ಆ ಅವಶ್ಯಕತೆ ಇಲ್ಲ ಅಂತ ಹೇಳಿದರು ಅದು ಯಾವುದೇ ಹಿಸ್ಟ್ರಿ ಇಲ್ಲದೆ ಇದ್ದರೂ ಕೂಡ 2-3% ಜನಗಳಿಗೆ ಬ್ಲೀಡಿಂಗ್ ಜಾಸ್ತಿ ಆಗ್ಬೋದು ಅಂಥವರಿಗೆ ಪೋಸ್ಟ್ ಪ್ರೊಸೀಜರ್ ಟೆಸ್ಟ್ಗಳಾಗ್ತದೆ ಯಾಕೆ ಹಾಗಾದರೆ ಬ್ಲೀಡಿಂಗ್ ನಿಲ್ಲಿಲ್ಲ ನಾರ್ಮಲ್ ಆಗಿ ನಿಲ್ಲಬೇಕಾಗಿತ್ತು ಯಾಕೆ ನಿಲ್ಲಿಲ್ಲ ಟೆಸ್ಟ್ಗಳಾಗ್ತದೆ ಒಂದು ಟೆಸ್ಟ್ ಆಗ್ತದೆ ಅದರ ಮೇಲೆ ಅದರ ಬೇಸಿಸಲ್ಲಿ ಇನ್ನೊಂದು ಟೆಸ್ಟ್ ಆಗ್ತದೆ ಟೆಸ್ಟಿನ ಸರಣಿ ಮುಂದುವರಿತದೆ ಅದರ ಬೇಸಿಸಲ್ಲಿ ಕಂಡು ಹಿಡಿತೇವೆ ಎಷ್ಟೊಂದು ಸಲ ಏನಾಗ್ತದೆ ಅಂತ ಹೇಳಿದರೆ ಈ ಪ್ಯಾನ್ಸೈಟೋಪಿನಿ ಇದ್ದಾಗ ಇಡೀ ರಕ್ತದ ಅಂಶವೇ ಕಡಿಮೆ ಇದ್ದಾಗ ಏನಾಗ್ತದೆ ಅಂದರೆ ಅದಕ್ಕೆ ಟೆಸ್ಟ್ಗಳು ತುಂಬ ಬೇಕಾಗ್ತದೆ ಒಂದು ಬೋನ್ ಮ್ಯಾರೋ ಟೆಸ್ಟ್ ಅಂತ ಮಾಡ್ತೇವೆ ಹೊಟ್ಟೆಯ ಸ್ಕ್ಯಾನಿಂಗ್ ಬೇಕಾಗ್ತದೆ ಕೆಲವೊಮ್ಮೆ ಪೆಟ್ ಸಿ ಟಿ ಸ್ಕ್ಯಾನ್ ಅಂತ ಹೇಳ್ತೇವೆ ಹೋಲ್ ಬಾಡಿ ಪೆಟ್ ಸಿ ಟಿ ಸ್ಕ್ಯಾನ್ ಅಂತ ಯಾಕೆಂದರೆ ದೇಹದಲ್ಲಿ ಎಲ್ಲೋ ಒಂದು ಕಡೆ ಕ್ಯಾನ್ಸರ್ ಕೂತು ಇದನ್ನು ಮಾಡ್ತಾ ಇದೆಯಾ ಅನ್ನೋದು ನೋಡಬೇಕಾಗ್ತದೆ ಯಾವ ಕಾರಣಕ್ಕೆ ಅವನಿಗೆ ರಕ್ತ ಉತ್ಪತ್ತಿ ಆಗೋದು ನಿಂತಿದೆ ಅಂತ ನೋಡಬೇಕಾಗ್ತದೆ ಯಾಕೆಂದರೆ ರಕ್ತ ಉತ್ಪತ್ತಿ ಆಗೋದನ್ನು ನಿಂತಿದೆ ಅಂತ ಹೇಳಿದರೆ ಅದನ್ನು ಪುನಃ ಸ್ಟಾರ್ಟ್ ಮಾಡಲಿಕ್ಕೆ ದಟ್ಸ್ ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ಟ್ರೀಟ್ಮೆಂಟ್ಸ್ ಯಂಗ್ ಪೇಷಂಟ್ಸಿಗೆ ಆದರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡ್ತೇವೆ ಅಸ್ಥಿ ಮಜ್ಜೆ ಕಸಿ ಅಂತ ಹೇಳ್ತೇವೆ ಅದೊಂದೇ ಆಪ್ಷನ್ ಇರೋದು ಇಲ್ಲ ಅಂತ ಹೇಳಿದ್ರೆ ATG ಅಂತ ಹೇಳೋ ಇಂಜೆಕ್ಷನ್ ಕೊಡ್ತೇವೆ ಎರಡು ಟ್ರೀಟ್ಮೆಂಟು ಕೂಡ ಮಿನಿಮಮ್ 6 ಲಕ್ಷದಿಂದ 15 ಲಕ್ಷದವರೆಗೆ ಹೋಗ್ತದೆ ಟ್ರೀಟ್ಮೆಂಟ್ ಖರ್ಚುಗಳು ಸೊ ಹಾಗಾಗಿ ಏನಾಗ್ತದೆ ಅಂದರೆ ಇಂಥ ಕಾಯಿಲೆಗಳಿದ್ದರೆ ಪ್ಯಾನ್ಸೈಟೋಪಿನಿ ಇದ್ದರೆ ಕೌಂಟ್ಗಳು ಕಡಿಮೆ ಇದ್ದರೆ ಆವಾಗ ಅದನ್ನು ವೈದ್ಯರಿಗೆ ಹೇಳುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಯಾಕೆಂತ ಹೇಳಿದರೆ ಅದು ಅನವಶ್ಯಕವಾಗಿ ಮುಂದೆ ತೊಂದರೆ ಬರೋದನ್ನು ತಪ್ಪಿಸ್ಲಿಕ್ಕೆ ಆಗ್ತದೆ ಈಗ ಇಲ್ಲಾಂದರೆ ಈಗ ಇದೇ ಕೇಸಲ್ಲಿ ಹೇಳೋದಾದರೆ ಇವರೀಗ ಒಂದು ಟೆಸ್ಟ್ಗಳನ್ನ ಮಾಡಿದರೆ ವೈದ್ಯರು ಆಯ್ತಪ್ಪ ನಿನಗೆ ಟೆಸ್ಟ್ ಮಾಡಲೇಬೇಕು ಅಂತ ಹೇಳಿ ಮೊದಲೇ ಮಾಡಿದರೆ ಗ್ಯಾರಂಟಿ ಗೊತ್ತಾಗ್ತಾಯಿತ್ತು ಆ ಟೆಸ್ಟ್ ಮಾಡಿದರೆ ಅದರಲ್ಲಿ ಕೌಂಟ್ಗಳು ಕಡಿಮೆ ಇರ್ತಿತ್ತು ಅವರು ಹಲ್ಲು ತೆಗಿತಾನೆ ಇರಲಿಲ್ಲ ಆದರೆ ಆ ಟೆಸ್ಟ್ ಮಾಡಿದರೆ ಆವಾಗ ಏನಾಗ್ತಾಯಿತ್ತು ಆ ಡಾಕ್ಟರ್ ಅನ್ನೆಸೆಸರಿಯಾಗಿ ಟೆಸ್ಟ್ ಮಾಡ್ತಾನೆ ನೋಡಿ ಅವರು ಈಗ ಮಾಧ್ಯಮಗಳಲ್ಲಿ ಈಗ ರೋಗಿಯ ಕಡೆ ವರ್ಷನ್ ಮಾತ್ರ ಬಂದಿದೆ ವೈದ್ಯರ ಹತ್ರ ನಾನು ಪರ್ಸನಲ್ ಆಗಿ ಫೋನ್ ಮಾಡಿ ಮಾತಾಡಿದ್ದೇನೆ ಅವರು ಕಂಪ್ಲೀಟ್ ಡೀಟೇಲ್ಸ್ ಈ ರೋಗಿಯ ವಿಚಾರದ ಬಗ್ಗೆ ಕಂಪ್ಲೀಟ್ ಆಗಿ ನಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ ರೋಗಿಯ ಬಳಿ ಮೂರು ಬಾರಿಯೂ ಸಹ ಯಾವುದಾದ್ರೂ ಹಿಸ್ಟ್ರಿ ತೊಂದರೆ ಇದೆಯಾ ಅಂತ ಕೇಳಿದಾಗ ಏನೂ ತೊಂದರೆ ಇಲ್ಲ ಅಂತ ನನಗೆ ಯಾವುದೇ ರೋಗ ಇಲ್ಲ ಅಂತ ಹೇಳಿ ರೋಗಿಯೇ ಹೇಳಿದ್ದಾರೆ ಹಾಗಿರುವಾಗ ರೋಗಿಯ ಮಾತನ್ನ ವೈದ್ಯರು ನಂಬಲೇಬೇಕು ಹೇಗೆ ರೋಗಿ ವೈದ್ಯರನ್ನ ನಂಬ್ಕೊಂಡು ಬರ್ತಾರೋ ಹಾಗೆ ವೈದ್ಯರು ರೋಗಿ ಏನು ಹೇಳ್ತಾರೆ ಅದನ್ನ ನಂಬಬೇಕು ಈಗ ತಾನೇ ಡಾಕ್ಟರ್ ಹೇಳಿದ್ರು ನಾವು ಹಿಸ್ಟ್ರಿ ಕೇಳುವಾಗ ಹಲ್ಲು ಕಿತ್ತಾಗ ರಕ್ತ ಬಂದಿದೆಯಾ ಗಾಯ ಆದಾಗ ಗಾಯ ಒಣಗಿದೆಯಾ ರಕ್ತ ಕಡಿಮೆ ಬಂದಿದೆಯಾ ಜಾಸ್ತಿ ಬಂದಿದೆಯಾ ರೋಗಿ ಹೇಳಿದನ್ನ ನಾವು ನಂಬ್ತೇವೆ ಒಂದು ಸಿಂಪಲ್ ಎಕ್ಸ್ಟ್ರಾಕ್ಷನ್ಗೆ ನಾವು 100 ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕೆಂದ್ರೆ ಶತಮಾನಗಳಿಂದ ಬಂದಿದೆ ಹಲ್ಲು ಕೀಳುವಾಗ
ನಾವು ಕೆಲವೊಂದು ಎಲ್ಲ ಟೆಸ್ಟ್ಗಳನ್ನು ನಾವು ಮಾಡೋದಿಲ್ಲ. ರೋಗಿ ಹತ್ರ ಹಿಸ್ಟ್ರಿ ತಗೊಂಡು ಮಾತಾಡಿಕೊಂಡು ಅವ್ರು ಹೇಳಿದ್ದನ್ನು ಒಪ್ಪಿಕೊಂಡು ನಂಬಿಕೊಂಡು ನಾವು ಮಾಡುವಂಥದ್ದು. ಎಲ್ಲೋ ಒಂದು 10,000 ಅಥವಾ 100,000 ಒಂದೆರಡು ಜನರಿಗೆ ಈ ರೀತಿಯ ರೋಗ ಇದ್ದಾಗ ನಾವು ವೈದ್ಯರನ್ನು ಹೊಣೆಗಾರ ಮಾಡೋದು ಖಂಡಿತವಾದಂಥ ತಪ್ಪು, ಖಂಡಿತವಾದ ತಪ್ಪು. ನಾನು ಇದನ್ನು ಒಪ್ಪುವುದೇ ಇಲ್ಲ. ಯಾಕೆಂದರೆ ಈಗ ತಾನೇ ಡಾಕ್ಟರ್ ಹೇಳಿದರು ಹಲ್ಲುಗಿತ್ತು ಯಾವುದೇ ರೋಗಿ ಸತ್ತಿಲ್ಲ ಅಂತೇಳಿ, ಅವ್ರಿಗೆ ನೆನಪಿಗೆ ಬರೋದಿಲ್ಲ ಅಂತೇಳಿ. ಇಲ್ಲಿ ಹಲ್ಲು ಕಿತ್ತು ರಕ್ತ ಯಾಕೆ ಬಂದಿದೆ ಅನ್ನೋದನ್ನು ಪರಾಮರ್ಶಿಸಬೇಕು. ಹಾಗಿರುವಾಗ ನಾವು ಗೊತ್ತಿಲ್ಲದೆ ಹಲ್ಲು ಕಿತ್ತ ಮೇಲೆ ಡಾಕ್ಟರು ಇದು ಡಾಕ್ಟರ್ನ ಬ್ಲೇಮ್ ಮಾಡಲಿಕ್ಕೆ ನಾನು ಖಂಡಿತ ಒಪ್ಪೋದಿಲ್ಲ. ಯಾಕೆಂದರೆ ಇದ ಒಂದು ರೀಸನ್, ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಸಹ ಒಂದಲ್ಲ ಒಂದು ಮಾತ್ರೆಗಳು ಇದ್ದೇ ಇರ್ತದೆ. ಈಗ ನೋಡಿ, ಸ್ಟ್ರೋಕ್ ಆಗಿರುತ್ತೆ, ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಹಾರ್ಟ್ ಅಟ್ಯಾಕ್ ಆದ ಎಲ್ಲ ಪೇಷೆಂಟ್ಗಳಿಗೂ ತಾವು ಗೊತ್ತಿರ ಆಸ್ಪ್ರಿನ್ ಮಾತ್ರೆ ಇರುತ್ತೆ. ಆಸ್ಪ್ರಿನ್ ಅಂದರೆ ಕ್ಲೋಪಿಡೋಗ್ರಿಲ್ ಅಂತ ಒಂದು ಮಾತ್ರೆ ಕೊಡ್ತಾರೆ, ಅಂದರೆ ಹೃದಯದ ರಕ್ತನಾಳಗಳಲ್ಲಿ ರಕ್ತ ಸರಾಗವಾಗಿ ಹರಿಲಿ, ಬ್ಲಡ್ ಥಿನ್ನಿಂಗ್ ಏಜೆಂಟ್ ಹೇಳ್ತೇವೆ, ರಕ್ತವನ್ನು ತೆಳ್ಳಗಾಗಿಸಿ ಸರಾಗವಾಗಿ ಹರಿಲಿಕ್ಕೆ ಮಾತ್ರೆ ಕೊಡ್ತೇವೆ. ಅಂಥ ಮಾತ್ರೆ ಇದ್ದರೆ ಸಾಮಾನ್ಯವಾಗಿ ನಾವು 5 ದಿನಗಳ ಮುಂದೆ ಆ ಮಾತ್ರೆಯನ್ನು ನಿಲ್ಲಿಸ್ತೇವೆ. ಅದು ಅವ್ರ ಹಾರ್ಟ್ ಕಾರ್ಡಿಯಾಲಜಿಸ್ಟ್ ಹತ್ರ ಕೇಳಿ ಅದನ್ನು ನಿಲ್ಲಿಸಿ 5 ದಿನಗಳ ನಂತರ ಹಲ್ಲು ಕೀಳುವಂಥದ್ದು. ಹಾಗೆ ಸ್ಟ್ರೋಕ್ ಆದ ಪೇಷೆಂಟ್ಗಳು ಈ ಮಾತ್ರೆಗಳು ಇರುತ್ತೆ. ಇದೆಲ್ಲ ನಾವು ರೋಗಿ ಹೇಳಿದರೆ ಮಾತ್ರ. ಈಗ ಏನು ಮಾಡ್ತಾರೆ, ಈಗಿನ ರೋಗಿಗಳು ಏನು ಮಾಡ್ತಾರೆ ಅಂದರೆ, ಆ ರೀತಿ ಮಾತ್ರೆ ತಗೊಳ್ತಿದ್ರೆ ಡಾಕ್ಟ್ರು ಹಲ್ಲು ಕೀಳಲ್ಲ ಅಂತೇಳಿ ಕೇಳಿದಾಗ ನಾನು ಯಾವ ಮಾತ್ರೆ ತಗೊಳ್ಳಲ್ಲ ಅಂತ ಹೇಳ್ತಾರೆ, ತಗೊಳ್ಳೋದೇ ಇಲ್ಲ ಅಂತೇಳಿ. ಯಾಕೆಂದರೆ ಆ ಮಾತ್ರೆ ತಗೊಳ್ತಾರೆ ಅಂದರೆ ನಾವೇನು ಮಾಡ್ತೀವಿ, ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗಿ ಅವ್ರ ಹತ್ರ ಚೀಟಿ ಬರೆಸ್ಕೊಂಡು ಬನ್ನಿ, ಮಾತ್ರೆ ನಿಲ್ಲಿಸಿ, ಇನ್ನೊಮ್ಮೆ ಕರೀತಾರೆ ಅಂತೇಳಿ. ಏನೂ ಆಗಲ್ಲ ಡಾಕ್ಟ್ರೆ, ನನಗೇನು ರೋಗ ಇಲ್ಲ, ತೆಗೀರಿ ಅಂತೇಳಿ ನಮಗೆ ಆಶ್ವಾಸನೆ ಕೊಡುವಷ್ಟು ಮಟ್ಟಿಗೆ ಈಗಿನ ರೋಗಿಗಳು ಬೆಳೆದಿದ್ದಾರೆ. ಹಾಗಿರುವಾಗ ನಾನು ಹೇಳೋದಿಷ್ಟೇ, ಬಾಟಮ್ ಲೈನ್ ಇಷ್ಟೇ, ನಿಮ್ಮ ಸಮಸ್ಯೆಗಳಿದೆ, ನಿಮ್ಮ ತೊಂದರೆಗಳಿದೆ, ನಿಮ್ಮ ಮಾತ್ರೆ ಏನು ತಗೊಳ್ತಾ ಇದ್ದರೆ ಎಲ್ಲವನ್ನು ಮುಕ್ತವಾಗಿ ವೈದ್ಯರ ಜೊತೆ ಹಂಚಿಕೊಳ್ಳಿ, ವೈದ್ಯರನ್ನು ಸಂಪೂರ್ಣವಾಗಿ ನಂಬಿ. ಖಂಡಿತವಾಗಿ ನಿಮ್ಮ ವಿಶ್ವಾಸಕ್ಕೆ ಯಾವತ್ತೂ ಧಕ್ಕೆ ಬರಲ್ಲ. ವೈದ್ಯರು ನಾರಾಯಣ ಅಂತ ಹೇಳಿ ನಮ್ಮನ್ನು ದೇವರು ಮಾಡಬೇಡಿ, ವೈದ್ಯರನ್ನು ಕಟುಗರನ್ನಾಗಿ ಮಾಡಬೇಡಿ, ವೈದ್ಯರನ್ನು ಮನುಷ್ಯರ ರೀತಿ ನೋಡಿ. ನಾವು ನಿಮ್ಮನ್ನು ಮಾನವೀಯತೆಯ ಸೆಲೆಯಿಂದ ಯಾವತ್ತೂ ನೋಡ್ತೇವೆ, ಮುಂದೆಯೂ ನೋಡ್ತೇವೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಧರ್ಮೇಂದ್ರ ಅವರು ಹೇಳುವ ಪ್ರಕಾರ ಅಂದರೆ ವೈದ್ಯರು ಎರಡೂ ಕಡೆಯಿಂದ, ಅಂದರೆ ನೀವು ಹೇಳುವ ಹಾಗೆ ನೀವು ಮಾನವೀಯತೆ ಅಥವಾ ಮನುಷ್ಯರಾಗಿ ಇರುವ ವೈದ್ಯರು ಒಂದು ಕಡೆ, ಹಣ ಮತ್ತು ವ್ಯವಹಾರ ಅಂತ ನೋಡುವ ವೈದ್ಯರು ಮತ್ತೊಂದು ಕಡೆ ಇದ್ದೇ ಇದ್ದಾರೆ. ಸಮಾಜದಲ್ಲಿ ಎರಡೂ ಕಡೆ ಇದ್ದೇ ಇದೆ, ಅಂದರೆ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಒಟ್ಟಿನಲ್ಲಿ ವೈದ್ಯರ ಹತ್ರ ಹೋಗುವಾಗ ನೀವು ಯಾವುದನ್ನು ಮುಚ್ಚಿಡಬೇಡಿ, ನಿಮ್ಮ ದೇಹದ ಆರೋಗ್ಯದ ಸ್ಥಿತಿಯ ಬಗ್ಗೆ ಮುಚ್ಚಿಟ್ಬಿಡಿ. ಮುಚ್ಚಿಟ್ಟರೆ ಇಂತಹ ಅಬ್ದುಲ್ ಖಾದರ್ನಂಥ ವಿಷಯ ಎದುರುಗಡೆ ಬರ್ತದೆ, ಅದು ವೈದ್ಯರಿಗೂ ಕಳಂಕ ತರ್ತದೆ, ಹಾಗೆ ಸಮಾಜಕ್ಕೂ ಅಪನಂಬಿಕೆ ಪ್ರಜ್ಞೆಯನ್ನು ಉಂಟಾಗ್ತದೆ. ಸೊ ನಮಗೆ ಸಮಯ ಮೀರ್ತಾ ಇದೆ ಧರ್ಮೇಂದ್ರ ಅವರೇ, ಮುಂದುವರಲಿಕ್ಕೆ ಆಗುದಿಲ್ಲ, ಒಂದು ನಿಮಿಷ ಕೂಡ ನಮಗೆ ಅವಕಾಶ. ಕ್ಷಮೆ ಕೇಳಿಕೊಂಡು ಮಾತಾಡಬೇಕಾಗುತ್ತೆ. ಒಂದು ಮಾತನ್ನು ಪ್ರಾಯಶಃ ಆವಾಗ ನಾನು ಹೇಳಿದೆ, ಡಾಕ್ಟರ್ ಕಟುಕರ ಆಗಿ ಅಂತ ಹೇಳಿದೆ, ಕಟುಕರ ಅಂತ ಹೇಳಿಲ್ಲ, ಕಟುಕರಂತೆ ಅಂತ ನಿಮ್ಮ ಕ್ಷಮೆಯನ್ನು ಮತ್ತೊಮ್ಮೆ ಅವರಿಗೆ ತಲುಪಿಸ್ತಾ ನಾನು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸಬೇಕಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮುರಳಿ ಮೋಹನ್ ಚೌಂತಾರು, ಡಾಕ್ಟರ್ ಪ್ರಶಾಂತ್ ವಿ, ಹಾಗೆ ಸಾಮಾಜಿಕ ಕಾರ್ಯಕರ್ತ ಧರ್ಮೇಂದ್ರ, ಮೂವರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಧನ್ಯವಾದ. ಇಲ್ಲಿಗೆ ನಮ್ಮ ಸಂವಾದ ಕಾರ್ಯಕ್ರಮ ಮುಕ್ತವಾಗುತ್ತದೆ. ನಿರಂತರ ಸುದ್ದಿ ಮಾಹಿತಿಯಾಗಿ ಮನೋರಂಜನೆ ನೋಡ್ತಾ ಇದ್ದೀವಿ ಬಿಫೋರ್ ನ್ಯೂಸ್.